ಹಾಯ್ ಫ್ರೆಂಡ್ಸ್ ಐ ಆಮ್ ಪನೀತ್ ವೆಲ್ಕಮ್ ಟು ಅನ್ ಅಕಾಡೆಮಿ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ಕರ್ನಾಟಕ ಜಿಯೋಗ್ರಫಿ ಪಾರ್ಟ್ ಫೋರ್ ಇದು ನಾವು ಏನು ಕರ್ನಾಟಕ ಜಿಯೋಗ್ರಫಿ ಸೀರೀಸ್ ಮಾಡ್ತಾ ಇದ್ದೀವಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಕೆ ಪಿ ಎಸ್ ಸಿಲಿ ಕಂಡಕ್ಟ್ ಆಗ್ತಕ್ಕಂಥ ಪ್ರತಿಯೊಂದು ಎಕ್ಸಾಮ್ಗೂ ಇಂಪಾರ್ಟೆಂಟ್ ಆಗುತ್ತೆ ಎಸ್ಪೆಷಲಿ ಕೆ ಎಸ್ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಎಫ್ ಪಿ ಡಿ ಒಗಳಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಜಾಸ್ತಿ ಭಾರತದ ಜಿಯೋಗ್ರಫಿಗೆ ಇಟ್ಕೊಟ್ಟಿರ್ತೀರ ಇಂಡಿಯನ್ ಜಿಯೋಗ್ರಫ್ ಜಿಯೋಗ್ರಫಿಗೆ ಆದರೆ ಕರ್ನಾಟಕದ ಭೂಗಳ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಪಾರ್ಟ್ ಫೋರಲ್ಲಿ ನಾವು ಏನು ಮಾಡೋಣ ಅಂತಂದರೆ ಪಾರ್ಟ್ ಫೋರಲ್ಲಿ ನಾವು ಖನಿಜ ಎಲ್ಲಿ ಸಿಗ್ತವೆ ಜಾಸ್ತಿ ಖನಿಜಗಳು ನಮ್ಮ ಕರ್ನಾಟಕದ ರೀಜನಲ್ಲಿ ಮತ್ತು ಕಾರ್ಖಾನೆಗಳು ಎಲ್ಲೆಲಿವೆ ಜಾಸ್ತಿ ಮತ್ತು ಮೊದಲನೇ ಕಾರ್ಖಾನೆಗಳು ಕಬ್ಬಿಣದ ಯಾವುದೋ ಕಾಗದ ಸಿಮೆಂಟ್ ಕಾರ್ಖಾನೆ ಎಲ್ಲಿ ಆರಂಭ ಆಯಿತು ಅದು ನಮಗೆ ಎಕ್ಸಾಮಲ್ಲಿ ಕೇಳ್ತಕ್ಕಂಥದ್ದು ಜೊತೆಗೆ ಖನಿಜ ಮತ್ತು ಕಾರ್ಖಾನೆ ಇದೆರಡು ಒಂದು ರೀತಿ ಟ್ವಿನ್ಸ್ ಅಂತ ಹೇಳ್ಬೋದು ಸೊ ಇದೆರನ್ನೂ ಒಟ್ಟಿಗೆ ಅಭ್ಯಾಸ ಮಾಡ್ತಾ ಹೋಗೋಣ ಜೊತೆಗೆ ಸಾರಿಗೆ ಕರ್ನಾಟಕದ ಸಾರಿಗೆ ರೈಲು ರೈಲ್ವೆ ಮತ್ತೆ ವಿಮಾನಯಾನ ಆಗಿರ್ಬೋದು ಆಗಿರ್ಬೋದು ಬಂದರು ಸೊ ಇದ್ರ ಬಗ್ಗೆಯೂ ಕೂಡ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ಕವರ್ ಮಾಡೋಣ ಸೊ ಇದು ಅನ್ ಅಕಾಡೆಮಿ ನಿಮ್ಗೆ ಗೊತ್ತಿದೆ ಮೂವತ್ತು ಪ್ಲಸ್ ಎಜುಕೇಟರ್ಸ್ ಇದ್ದಾರೆ ನಿಮಗೆ ಎಲ್ಲ ರೀತಿಯ ಒಂದು ಆನ್ಲೈನ್ ಕ್ಲಾಸಸ್ ಇರುತ್ತೆ ಪ್ಲಸ್ ಕೋರ್ಸ್ ತೊಗೊಂಡ್ರೆ ನಿಮಗೆ ಪಿ ಡಿ ಎಫ್ ನೋಟ್ಸ್ ಸಿಗುತ್ತೆ ಜೊತೆಗೆ ಒನ್ ಟು ಒನ್ ಡಿಸ್ಕಷನ್ ಇರುತ್ತೆ ಅದು ಅಲ್ಲದೆ ಕರ್ನಾಟಕದ ಎಫ್ ಡಿ ಎಸ್ ಡಿ ಎಕ್ಸಾಮ್ಗೆ ಫ್ರೀ ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ನಡೀತಾ ಇದೆ ಇದು ಫ್ರೀ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಇಲ್ಲಿ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಡ್ತೀವಿ ಇಲ್ಲಿ ನಿಮಗೆ ಏಪ್ರಿಲ್ ಹತ್ತೊಂಬತ್ತು ಮತ್ತು ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಎರಡು ದಿನ ನಡೆಯುತ್ತೆ ಪ್ರತಿದಿನದಲ್ಲೂ ನಿಮಗೆ ಪೇಪರ್ ಒನ್ ಪೇಪರ್ ಟು ಇರುತ್ತೆ ಹತ್ತು ಗಂಟೆಗೆ ಲೈವ್ ಪೇಪರ್ ಟು ಎರಡುವರೆಗೆ ಲೈವ್ ಇರುತ್ತೆ ಇವನ್ ನೀವು ಇದು ಆದಮೇಲೆ ಕೂಡ ಎಕ್ಸಾಮ್ ತಗೋಬಿಟ್ಟು ಬಟ್ ಲೈವಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಓವರ್ ಆಲ್ ಕರ್ನಾಟಕ ಆಲ್ ಕರ್ನಾಟಕ ರ್ಯಾಂಕಿಂಗ್ ಅಥವಾ ಆಲ್ ಇಂಡಿಯಾ ರ್ಯಾಂಕಿಂಗ್ ಅಂತಲೇ ಕರಿಬೋದು ರ್ಯಾಂಕಿಂಗ್ ಬರ್ತವೆ ಸೊ ಈ ರ್ಯಾಂಕಿಂಗಿಂದ ಏನಾಗುತ್ತೆ ಅಂದರೆ ನಿಮ್ಮ ಸ್ಥಾನ ಎಲ್ಲ ಜೊತೆ ಒಂದು ಸ್ಟೂಡೆಂಟ್ ಜೊತೆ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ ಜೊತೆಗೆ ನಿಮ್ಮ ರ್ಯಾಂಕಿಂಗ್ನ ನೀವು ಯಾವ ಸ್ಥಾನದಲ್ಲಿ ಇದೀರಾ ಮತ್ತು ನಿಮ್ಮ ಅಭ್ಯಾಸ ಹೆಂಗಿದೆ ಅಂತ ತಿಳ್ಕೊಳಂಕ್ ಆಗುತ್ತೆ ಜೊತೆಗೆ ಅವತ್ತೊಂದು ದಿನನೇ ಡಿಸ್ಕಶನ್ ಸೆಷನ್ ಕೂಡ ಇರುತ್ತೆ ಇದ್ರ ಬಗ್ಗೆ ಪೇಪರ್ ಬಗ್ಗೆ ಆನ್ ದ ಸೇಮ್ ಡೇ ಅಂದರೆ ಏಪ್ರಿಲ್ ನೈನ್ಟೀನ್ತು ಎರಡು ಪೇಪರ್ ನಡೆಯುತ್ತೆ ಪುಣಾ ಏಪ್ರಿಲ್ ಟ್ವೆಂಟಿ ಸಿಕ್ಸ್ ಕೂಡ ಇನ್ನೊಂದು ಎಕ್ಸಾಮ್ ಇದೆ ಇದು ಫ್ರೀ ಮಾಕ್ ಟೆಸ್ಟ್ ಚಾಂಪಿಯನ್ಶಿಪ್ ಫ್ರೀ ಇದು ಸೊ ಇದು ಆರು ಗಂಟೆ ಮತ್ತೆ ಎಂಟೂವರೆಗಿನ ನಿಮಗೆ ಡಿಸ್ಕಷನ್ ಕೂಡ ಇರುತ್ತೆ ಈ ಪೇಪರ್ ಒಂದು ಪೇಪರ್ ಟು ಬಗ್ಗೆ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡಿಕೊಂಡ್ರೆ ಸೊ ಎನ್ರೋಲ್ ಮಾಡಿಕೊಂಡ್ರೆ ಫ್ರೀ ನಿಮಗೆ ಪೇಪರ್ ಒಂದು ಪೇಪರ್ ಟು ಏಪ್ರಿಲ್ ನೈನ್ಟೀನ್ ಮತ್ತು ಟ್ವೆಂಟಿ ಸಿಕ್ಸ್ ಮಾಡ್ಬೋದು ಮತ್ತು ಇಲ್ಲ ಇನ್ನೊಂದೇನು ಅಂದರೆ ಈ ಒಂದು ಪರೀಕ್ಷೆಯಲ್ಲಿ ನೀವೇನಾದರೂ ತೆರೆಗಡೆ ಒಂದಿದ್ರೆ ಮೊದಲೇ ಹತ್ತು ರ್ಯಾಂಕ್ ಯಾರಿರ್ತಾರೆ ಸೊ ಅವರಿಗೆ ಒಂದು ಬಹುಮಾನಗಳಿಗೂ ಇರುತ್ತೆ ಫಸ್ಟ್ ಟೆನ್ ರ್ಯಾಂಕ್ಸು ಬಹುಮಾನ ಕೂಡ ಇರತಕ್ಕಂಥದ್ದು ಸೊ ಅದರಿಂದ ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ಲಿಂಕ್ ಮಾಡಿ ಎನ್ರೋಲ್ ಮಾಡಿ ಈ ಒಂದು ಮಾಕ್ ಟೆಸ್ಟ್ನ ಫ್ರೀ ಮಾರ್ಕ್ ಟೇಸ್ನ ಅಟೆಂಡ್ ಮಾಡಿ ಸೊ ಇದು ಬಿಟ್ಟು ನಾನು ಪುನೀತ್ ಅನ್ನ ಅಕಾಡೆಮಿ ಪ್ಲಾಟ್ಫಾರ್ಮಲ್ಲಿ ಟೀಚ್ ಮಾಡ್ತಾ ಇದ್ದೀನಿ ಗೋರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಆಲ್ರೆಡಿ ತ್ರೀ ವಿಡಿಯೋಸ್ ಆಗಿದೆ ಕರ್ನಾಟಕ ಜಿಯೋಗ್ರಫಿ ಬಗ್ಗೆ ಆಲ್ರೆಡಿ ತ್ರೀ ಆಗಿದೆ ಫೋರ್ತ್ ಒಂದು ಸೊ ಕರೆಂಟ್ ಅಫೇರ್ಸು ಮಾರ್ಚ್ ಮಂತ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಮಾರ್ಚ್ ಮಂತ್ದು ಕಂಪ್ಲೀಟ್ ಒಂದು ಮಾರ್ಚ್ ಮಂತ್ ಎಮ್ ಸಿ ಬೇಸಿಸ್ ಮೇಲೆ ಮಾಡಿರ್ತಕ್ಕಂಥದ್ದು ಇದು ಗೌರ್ಮೆಂಟ್ ಸ್ಕೀಮ್ಸ್ ಲಾಸ್ಟ್ ಒನ್ ಇಯರ್ ಲಾಸ್ಟ್ ಏಪ್ರಿಲ್ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತು ಮಾರ್ಚ್ ತನಕ ಏನು ಒನ್ ಇಯರ್ ಕರೆಂಟ್ ಅಫೇರ್ ಆಗಿದೆ ಸ್ಕೀಮ್ಸ್ ಆ ಒಂದು ಮಿನಿಸ್ಟ್ರಿ ಸಚಿವಾಲಯದ ಅಂಡಲ್ಲಿ ಬರ್ತಕ್ಕಂಥ ಸ್ಕೀಮ್ಸಲ್ಲಿ ಏನೇನು ನಡೆದಿದೆ ಸೊ ಇದನ್ನ ಕಂಪ್ಲೀಟ್ ಆಗಿ ಸಚಿವಾಲಯದ ಇದ್ರ ಮೇಲೆ ನಾನು ತೊಗೊಂಡು ಪ್ರತಿಯೊಂದು ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈ ಕ್ಯಾನ್ ರೆಫರ್ ಇಟ್ ಆಲ್ಸೋ ಇನ್ ಅನ್ನ ಅಕಾಡೆಮಿ ಪ್ಲಾಟ್ಫಾರ್ಮ್ ಸೊ ಈ ಒಂದು ಸ್ಕೀಮ್ಸ್ ಆಗಿರ್ಬೋದು ಟೆಸ್ಟ್ ಸೀರೀಸ್ ಆಗಿರ್ಬೋದು ನೀವು ತೊಗೊಳೋದಾದ್ರೆ ಯು ಕ್ಯಾನ್ ಯೂಸ್ ದಿಸ್ ಕೋಡ್ ಪಿ ಯು ಎನ್ ಡಬ್ಲ್ಯೂ ಟಿ ಎಲ್ ಐ ವಿ ಪುನೀತ್ ಲೈವ್ ಅಂತ ಕೋಡ್ ಬೇಕಾದ್ರೆ ಯೂಸ್ ಮಾಡ್ಕೊಂಡು ನೀವು ಸಬ್ಸ್ಕ್ರಿಪ್ಷನ್ ತೊಗೊಬೋದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ಸ್ ಇರುತ್ತೆ ಕೆ ಎಸ್ ಪ್ರಿಲಿಮ್ಸ್ ಎಕ್ಸಾಮು ಟೆಸ್ಟ್ ಸೀರೀಸ್ಗೂ ಕೂಡ ಆಲ್ರೆಡಿ ಲಾಂಚ್ ಆಗಿದೆ ಇವನ್ ಇದನ್ನು ನೀವು ಕೂಡ ಎನ್ರೋಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಪುನೀತ್ ಲೈವ್ ಅಂತಕ್ಕಂಥದ್ದನ್ನ ನೀವು ಎನ್ರೋಲ್ ಮಾಡಿದ್ರೆ ಸಿಗ್ತಕ್ಕಂಥದ್ದು ಇಲ್ಲಿ ನೀವು ಏನು ಎನ್ರೋಲ್ ಮಾಡ್ತೀರಾ ಯಾವುದೇ ಒಂದು ಪ್ಲಸ್ ಕೋರ್ಸ್ ಆಗಲಿ ಕೆ ಎಸ್ ಫಿಲಿಮ್ಸ್ಗೆ ಈ ಒಂದು ಕೋಡ್ನ ಯೂಸ್ ಮಾಡಿ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಓಕೆ ಬನ್ನಿ ಸೊ ನಾವು ಇವತ್ತು ಕರ್ನಾಟಕದ ಜಿಯೋಗ್ರಫಿ ಅಂದರೆ ಇದರಲ್ಲಿ ಕರ್ನಾಟಕದ ಖನಿಜ ಸಂಪನ್ಮೂಲ ಮತ್ತು ಕೈಗಾರಿಕೆಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ ಸೊ ಕರ್ನಾಟಕ ಖನಿಜ ಸಂಪನ್ಮೂಲ ಮತ್ತು ಕೈಗಾರಿಕೆಗಳಲ್ಲಿ ನೋಡೋದಾದರೆ ಕೈಗಾರಿಕೆಗಳು ಬೆಂಗಳೂರು ಜಿಲ್ಲೆಯಲ್ಲಿ ಹೆಚ್ಚು ಕೈಗಾರಿಕೆ ಹೊಂದಿರತಕ್ಕಂಥ ಜಿಲ್ಲೆ ಚಾಮರಾಜನಗರ ಅಟಿ ಕೈ ಕೈಗಾರಿಕೆ ಹೊಂದಿರತಕ್ಕಂಥ ಜಿಲ್ಲೆ ಸೊ ಈ ಪ್ರಮುಖ ಕೈಗಾರಿಕೆ ನೋಡೋಕ್ಕಿಂತ ಮುಂಚೆ ನಾವು ಖನಿಜ ಸಂಪನ್ಮೂಲ ಮ್ಯಾಪಲ್ಲಿ ಎಲ್ಲೆಲ್ಲಿ ಸಿಗ್ತದೆ ಮತ್ತು ಕೈಗಾರಿಕೆಗಳು ಎಲ್ಲಿದೆ ಅಂತಂದು ಮ್ಯಾಪಲ್ಲಿ ಒಂದು ಜಸ್ಟ್ ಒಂದು ವ್ಯೂ ಮಾಡ್ಕೊಂಡು ಬರೋಣ ನೋಡಿ ನಮ್ಮ ರಾಜ್ಯದಲ್ಲಿ ಪ್ರಮುಖ ಖನಿಜ ಸಂಪನ್ಮೂಲ ಏನು ಸಿಗುತ್ತೆ ಅಂದರೆ ಕಬ್ಬಿಣದಾದಿರು ಮ್ಯಾಗ್ನೆಟೈಟ್ ಅಂತ ಸಿಗುತ್ತೆ ಕ್ರೋಮೈಟ್ ಅಂತ ಸಿಗುತ್ತೆ ಮ್ಯಾಂಗನೀಸ್ ಸಿಗುತ್ತೆ ಹೆಮಟೈಟ್ ಈಗ ಕಬ್ಬಿಣದಲ್ಲಿ ಎರಡು ರೀತಿ ಇದೆ ಹೆಮಟೈಟ್ ಮತ್ತು ಮ್ಯಾಗ್ನೆಟೈಟ್ ಅಂತ ಸೊ ಇದರಲ್ಲಿ ಪ್ಯೂರ್ ಆಗಿರ್ತಕ್ಕಂಥ ಕಬ್ಬಿಣ ಏನಿದೆ ಈ ಒಂದು ಪ್ಯೂರ್ ಆಗಿರ್ತಕ್ಕಂಥ ಕಬ್ಬಿಣ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟಷ್ಟು ನಮ್ಮ ಭಾರತದಲ್ಲಿ ನಮ್ಮ ಕರ್ನಾಟಕದಲ್ಲಿ ಸಿಗ್ತಕ್ಕಂಥದ್ದು ಸೊ ಅಲ್ಲದೆ ಮ್ಯಾಂಗನೀಸ್ ಕೂಡ ನಮಗೆ ಪ್ಯೂರ್ ಆಗಿರ್ತಕ್ಕಂಥ ಸಿಗೋದು ಮತ್ತು ಚಿನ್ನ ಬೆಳ್ಳಿ ಕ್ರೋಮೈಟ್ ಇಲ್ಲೇ ಇದೆ ನೋಡಿ ಕ್ರೋಮೈಟ್ ಬಾಕ್ಸೈಟ್ ತಾಮ್ರ ಸೀಸಾ ಇದೆಲ್ಲ ಸಿಗುತ್ತೆ ಸೊ ಕಬ್ಬಿಣದ ಅದಿರು ನಮಗೆ ಜಾಸ್ತಿ ಸಿಗ್ತಕ್ಕಂಥದ್ದು ಬಳ್ಳಾರಿ ನೋಡಿ ಈ ಒಂದು ಮಾರ್ಕ್ ಇದೆಯಲ್ಲ ಈ ಮಾರ್ಕು ಈ ಮಾರ್ಕ್ ಇದೆಯಲ್ಲ ನೋಡಿ ಇದು ಇದು ಬಳ್ಳಾರಿಯಲ್ಲಿದೆ ಜಾಸ್ತಿ ಸಿಗ್ತಕ್ಕಂಥ ಹೊಸಕೋಟೆ ಹತ್ತಿರ ಬಳ್ಳಾರಿಯಲ್ಲಿ ಸಿಗುತ್ತೆ ನಮ್ಮ ಕಬ್ಬಿಣದಾದಿರು ಮತ್ತು ಚಿಕ್ಕಮಂಗ್ಳೂರಲ್ಲೂ ಕೂಡ ಜಾಸ್ತಿ ಸಿಗುತ್ತೆ ಕಬ್ಬಿಣದಾದಿರು ಮತ್ತು ಶಿವಮೊಗ್ಗದಲ್ಲೂ ಕೂಡ ಇದೆ ಉತ್ತರ ಕನ್ನಡದಲ್ಲೂ ಸಿಗುತ್ತೆ ಸಿಗುತ್ತೆ ಸೊ ಇದು ಯಾವ್ಯಾವ ಮಾರ್ಕ್ ಇದೆ ಅಲ್ಲೆಲ್ಲ ನಮಗೆ ಕಬ್ಬಿಣದ ಸಿಗುತ್ತೆ ಅದು ಬಿಟ್ಟರೆ ತುಮಕೂರಲ್ಲಿ ಸ್ವಲ್ಪ ಸಿಗುತ್ತೆ ಇದು ನೆಕ್ಸ್ಟು ಮ್ಯಾಂಗನೀಸ್ ಮ್ಯಾಂಗ್ನೀಸ್ ಈ ಜೀರೋ ಟೈಪ್ ಮಾರ್ಕ್ ನೋಡಿ ಇದು ಇದು ಕೂಡ ಬಳ್ಳಾರಿಯಲ್ಲಿ ಸಿಗುತ್ತೆ ಓಕೆ ಕ್ಲಿಯರ್ ಮಾಡ್ತೀನಿ ನಿಮಿಷ ಬಳ್ಳಾರಿಯಲ್ಲಿ ಸಿಗುತ್ತೆ ಚಿಕ್ಕಮಗ್ಳೂರಲ್ಲಿ ಸಿಗುತ್ತೆ ಶಿವಮೊಗ್ಗದಲ್ಲಿ ಸಿಗುತ್ತೆ ಉತ್ತರ ಕನ್ನಡದಲ್ಲಿ ಸಿಗುತ್ತೆ ಮೈಸೂರಲ್ಲಿ ಸಿಗುತ್ತೆ ಇಲ್ಲಿ ಮ ಹಾಸನದಲ್ಲಿ ಸಿಗುತ್ತೆ ಮತ್ತು ಚಿನ್ನ ಚಿನ್ನ ಸಿಗ್ತಕ್ಕಂಥದ್ದು ನಿಮಗೆ ಎರಡೇ ನಮ್ಮ ಇದರಲ್ಲಿ ಒಂದು ಕೋಲಾರದಲ್ಲಿ ಇನ್ನೊಂದು ರಾಯಚೂರು ಹಟ್ಟಿ ಸೊ ಕೋಲಾರದ ಕೆ ಜಿ ಎಫ್ ಏನಾಗಿದೆ ಈಗ ಬಂದಾಗಿದೆ ನಿಮ್ಗೆ ಗೊತ್ತಿದೆ ಅದು ಈಗ ಹಟ್ಟಿಲಿ ಮಾತ್ರ ಸಿಗ್ತಾ ಇರ್ತಕ್ಕಂಥದ್ದು ರಾಯಚೂರು ಇದು ಭಾರತದಲ್ಲೇ ಅತಿ ಹೆಚ್ಚು ಸಿಗ್ತಕ್ಕಂಥದ್ದು ಕರ್ನಾಟಕದಲ್ಲಿ ಸೊ ಇದ್ರ ನೆಕ್ಸ್ಟ್ ನಾವು ಚಿನ್ನ ಆಯಿತು ಬೆಳ್ಳಿ ಬೆಳ್ಳಿ ನೋಡಿ ಯಾವ ಮಾರ್ಕಲ್ಲಿದೆ ಅದು ಕೂಡ ಕೋಲಾರ ಸಿಗ್ತಕ್ಕಂಥದ್ದು ರಾಯಚೂರು ಹಟ್ಟಿ ಚಿನ್ನ ಬೆಳ್ಳಿ ಒಂದೇ ಕಡೆ ಆಲ್ಮೋಸ್ಟ್ ಸಿಗ್ತಕ್ಕಂಥದ್ದು ಸೊ ಅದ್ರ ನೆಕ್ಸ್ಟ್ ಕ್ರೋಮೈಟ್ ಕ್ರೋಮೈಟ್ ನೋಡಿ ಕ್ರೋಮೈಟ್ ಜಾಸ್ತಿ ನಮಗೆ ಸಿಗ್ತಕ್ಕಂಥದ್ದು ಹಾಸನದಲ್ಲಿ ಹಾಸನ ಇಲ್ಲಿ ನೋಡಿ ಇಲ್ಲಿ ಹಾಸನ ಹಾಸನದಲ್ಲಿ ಕ್ರೋಮೈಟ್ ಜಾಸ್ತಿ ಸಿಗ್ತದೆ ಹಾಸನದಲ್ಲಿ ಸಿಗುತ್ತೆ ಚಿಕ್ಕ ಅದ್ರ ಪಕ್ಕ ಹಾಸನ ಪಕ್ಕ ಎಲ್ಲೆಲ್ಲಿದೆ ಚಿಕ್ಕಮಗಳೂರು ಶಿವಮೊಗ್ಗ ಸೊ ಈ ಏರಿಯಾದಲ್ಲಿ ಜಾಸ್ತಿ ನಮಗೆ ಕ್ರೋಮೈಟ್ ಸಿಗ್ತಕ್ಕಂಥದ್ದು ಸೊ ಬಾಕ್ಸೈಟ್ ಬಂದು ನಿಮಗೆ ಬೆಳಗಾವಿ ಬೆಳಗಾವಿಲಿ ಜಾಸ್ತಿ ಬಾಕ್ಸೈಟ್ ಸಿಗ್ತಕ್ಕಂಥದ್ದು ಸೊ ಬಾಕ್ಸೈಟ್ ಸಿಗುವ ಜಿಲ್ಲೆ ಯಾವುದು ನಮ್ಮ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಅಂದ್ರೆ ಬೆಳಗಾವಿ ಇಲ್ಲಿ ನೋಡಿ ಮೂರು ಸ್ಟಾರ್ ಇದೆ ಬೆಳಗಾವಿ ಹೆಚ್ಚು ಕಬ್ಬಿಣದಾದರೆ ಸಿಗೋದು ಬಳ್ಳಾರಿ ನೆನಪಿಟ್ಕೊಳ್ಳಿ ನೆಕ್ಸ್ಟು ಸೀಸ ಸೀಸಾ ಕೂಡ ನಮಗೆ ಚಿತ್ರದುರ್ಗದಲ್ಲಿ ಜಾಸ್ತಿ ಸಿಗುತ್ತೆ ಚಿಕ್ಕಮಗಳೂರಲ್ಲಿ ಸಿಗುತ್ತೆ ಸೀಸಾ ಚಿತ್ರದುರ್ಗದಲ್ಲಿ ನಮಗೆ ಜಾಸ್ತಿ ಸಿಗ್ತಕ್ಕಂಥದ್ದು ತಾಮ್ರ ತಾಮ್ರ ಈವನ್ ನೋಡೋದಾದರೆ ಸಿ ಅನ್ನೋ ಒಂದು ಮಾರ್ಕಲ್ಲಿ ಇರ್ತಕ್ಕಂಥದ್ದು ನೀವು ಡೋಂಟ್ ವರಿ ಈ ಒಂದು ಲಿಸ್ಟ್ ಇದೆಯಲ್ಲ ನಾನು ನಿಮಗೆ ಮುಂದಿನ ಒಂದು ಸ್ಲೈಡ್ಸ್ ಗಳಲ್ಲಿ ಇದು ಜಸ್ಟ್ ಮ್ಯಾಪ್ ಅಲ್ಲಿ ಜಿಲ್ಲೆಗಳು ಮುಖಾಂತರ ನಿಮಗೆ ಈ ಮ್ಯಾಪ್ ನೋಡಿದಾಗ ಒಂದು ಮೈಂಡ್ ಸೆಟ್ ಅಲ್ಲಿ ಕೂತ್ಕೊಳ್ಳುತ್ತೆ ಅಂತರ್ಥ ಇದೊಂದು ಡೀಟೇಲ್ ಮುಂದಿನ ಒಂದು ಸ್ಲೈಡ್ಸ್ ಅಲ್ಲಿ ತಗೊಂಡಿದ್ದೀನಿ ಡೋಂಟ್ ವರಿ ಐ ವಿಲ್ ಕವರ್ ಇಟ್ ಆಫ್ ಸೊ ಬನ್ನಿ ಜೊತೆಗೆ ಕೈಗಾರಿಕೆಗಳನ್ನು ನಾವು ಒಂದೇ ಸಲ ಕವರ್ ಮಾಡೋಣ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಲಿಸ್ಟ್ಗಳು ನೋಡೋಣ ಕೈಗಾರಿಕೆ ಎಲ್ಲೆಲ್ಲಿ ಸ್ಟಾಪ್ನ ಆಯಿತು ಖನಿಜಗಳು ಏನೇನು ಮಾಡ್ತವೆ ಸೊ ಇದೆಲ್ಲ ಲಿಸ್ಟ್ ನಾವು ನೆಕ್ಸ್ಟ್ ಅಲ್ಲಿ ಒಟ್ಟಿಗೆ ನೋಡೋಣ ಸೊ ಕೈಗಾರಿಕೆ ಅಂತ ತಕ್ಷಣ ಕಬ್ಬಿಣ ಮತ್ತು ಉಕ್ಕು ಕೈ ಕೈಗಾರಿಕೆ ಇಲ್ಲಿ ನೋಡಿ ಬಳ್ಳಾರಿ ಇದೆ ಶಿವಮೊಗ್ಗದಲ್ಲಿದೆ ಸೊ ಫಸ್ಟ್ ಬಳ್ಳಾರಿ ಜಿಂದಾಲ್ ಇದೆ ಶಿವಮೊಗ್ಗ ಚಿಕ್ಕಮಗಳೂರು ಇಲ್ಲಿ ನೋಡಿ ಅಲ್ಲಿ ಕಬ್ಬಿಣ ಮತ್ತು ಉಕ್ಕು ಕೈಗಾರಿಕೆಗಳು ಸಿಗ್ತಕ್ಕಂಥದ್ದು ಸೊ ನೆಕ್ಸ್ಟು ಹತ್ತಿ ಹತ್ತಿ ನಮಗೆ ಜಾಸ್ತಿ ಸಿಗೋದು ಬೆಳಗಾವಿ ಅಂದರೆ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ಆಗಿರ್ಬೋದು ಸ್ಟಾರ್ ಇದೆ ನೋಡಿ ಅದು ಗದಗ ಆಗಿರ್ಬೋದು ಇಲ್ಲಿ ಬಳ್ಳಾರಿಯಲ್ಲೂ ಈ ಕೊನೆ ಈ ಏರಿಯಾದಲ್ಲಿದೆ ಸೊ ಮತ್ತು ಧಾರವಾಡ ಬಾಗಲ್ಕೋಟೆ ಸೊ ಬಾಗಲ್ಕೋಟೆ ಇಲ್ಲಿ ಜಾಸ್ತಿ ಹತ್ತಿ ಸಿಗ್ತಕ್ಕಂಥದ್ದು ಸೊ ಸಕ್ಕರೆ ಸಕ್ಕರೆ ಬಂದ ತಕ್ಷಣ ಇದು ಕೈಗಾರಿಕೆ ಸ್ನೇಹಿತರೆ ಅದು ಬೆಳೆಯೋದಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲಿ ಜಾಸ್ತಿ ಕೈಗಾರಿಕೆ ಅಂದ ತಕ್ಷಣ ಇಲ್ಲಿ ಜಾಸ್ತಿ ಬೆಳೀತಾರೆ ಅಂತಲ್ಲ ಸಕ್ಕರೆ ಸಕ್ಕರೆ ಕೈಗಾರಿಕೆ ನಿಮಗೆ ಮಂಡ್ಯ ಮೈಸೂರು ಸೊ ಇಲ್ಲಿ ದಾವಣಗೆರೆ ಬಟ್ ಸಕ್ಕರೆ ಜಾಸ್ತಿ ಬೆಳೆಯೋದಲ್ಲಿ ಗೊತ್ತಾ ಬೆಳಗಾಮಲ್ಲಿ ಸಕ್ಕರೆ ಜಾಸ್ತಿ ಬೆಳೀತಾರೆ ಸೊ ಅದ್ರ ನೆಕ್ಸ್ಟ್ ನಮಗೆ ಬರ ಬರ್ತಕ್ಕಂಥದ್ದು ಮಂಡ್ಯ ಮೈಸೂರು ಇದು ನೆಕ್ಸ್ಟ್ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಸೊ ಕಾಗದ ಕೈಗಾರಿಕೆ ಕಾಗದ ಕೈಗಾರಿಕೆ ಇಲ್ಲಿಗೆ ನೋಡಿ ಕೊಪ್ಪಳ ಉತ್ತರ ಕನ್ನಡ ಶಿವಮೊಗ್ಗ ಈ ಕಡೆ ಬೆಂಗಳೂರು ಇದು ಕೈಗಾರಿಕೆಗಳ ಪ್ರದೇಶದ ಬಗ್ಗೆ ನಾನು ಮಾತಾಡ್ತಾ ಇರೋದು ಸೊ ಇದು ಬೆಳೆಗಳ ಪ್ರದೇಶ ಅಲ್ಲ ಕೈಗಾರಿಕಾ ಪ್ರದೇಶ ಖನಿಜಗಳ ಪ್ರದೇಶ ಅಲ್ಲ ಸಿಮೆಂಟ್ ಸಿಮೆಂಟ್ ಎಲ್ಲಿ ಬರುತ್ತೆ ಸಿಮೆಂಟ್ ನಮಗೆ ಭದ್ರಾವತಿ ಭದ್ರಾವತಿಯಲ್ಲಿ ಬರುತ್ತೆ ನಮಗೆ ನೋಡಿ ಬಾಗಲಕೋಟೆ ಬಾಗಲಕೋಟೆ ಧಾರವಾಡದಲ್ಲಿ ನಮಗೆ ಸಿಮೆಂಟ್ ಕೈಕಾರ್ ಮತ್ತೆ ಬೆಂಗಳೂರಲ್ಲೂ ಕೂಡ ಇದೆ ಸೊ ಈ ಕಲಬುರಗಿ ಇಲ್ಲಿ ನಮಗೆ ಸಿಮೆಂಟ್ ಕಾರ್ಖಾನೆ ಜಾಸ್ತಿ ಸಿಗ್ ಸಿಗ್ತಕ್ಕಂಥದ್ದು ಸೊ ಇದು ಮ್ಯಾಪ್ನ ಮುಖಾಂತರ ನಿಮಗೆ ಒಂದು ಜಸ್ಟ್ ಈ ರೆಫರ್ ಮಾಡಿದ್ರೆ ನಿಮಗೆ ಇಲ್ಲಿ ಅರ್ಥ ಆಗುತ್ತೆ ಸೊ ದಟ್ ನಿಮಗೆ ಎಲ್ಲೆಲ್ಲಿ ಸಿಗುತ್ತೆ ಅಂತಕ್ಕಂಥದ್ದು ಕೈಗಾರಿಕೆಗಳು ಎಲ್ಲೆಲ್ಲಿ ಇದೆ ಅಂತಕ್ಕಂಥದ್ದು ಒಂದು ವ್ಯೂ ಅಲ್ಲಿ ಕುತ್ಕೊಳ್ಳುತ್ತೆ ಸೊ ಇದ್ರ ಲಿಸ್ಟ್ ನಾವು ನೋಡ್ತಾ ಹೋದ್ರೆ ಸಕ್ಕರೆ ಕಾರ್ಖಾನೆ ನಾನು ನೋಡಿ ಸಕ್ಕ ನಮಗೆ ಎಕ್ಸಾಂಪಲ್ ಏನು ಕೇಳ್ತಾ ಹೋದ್ರೆ ಸಕ್ಕರೆ ಕಾರ್ಖಾನೆ ಎಲ್ಲೆಲ್ಲಿದೆ ಅಂತ ಕೇಳೋಕ್ಕಿಂತ ಎಲ್ಲಿ ಮೊದಲನೇ ಕಾರ್ಖಾನೆ ಸ್ಥಾಪನೆ ಆಗಿತ್ತು ಅಂತ ಕೇಳ್ತಾರೆ ಸೊ ಅದರಿಂದ ಮೈಸೂರು ಸಕ್ಕರೆ ಕಾರ್ಖಾನೆ ಮಂಡ್ಯ ಇದು ಕರ್ನಾಟಕದ ಮೊದಲ ಸಕ್ಕರೆ ಕಾರ್ಖಾನೆ ಇದು ಸಾವಿರದ ಒಂಬೈನೂರ ಮೂವತ್ತ್ ಪ್ರಾರಂಭ ಆಗಿತ್ತು ಹೆಚ್ಚು ಉತ್ಪಾದಿಸುವ ಜಿಲ್ಲೆ ಬೆಳಗಾವಿ ಭಾರತದಲ್ಲಿ ಸಕ್ಕರೆ ಉತ್ಪಾದನೆ ಆ್ಯಕ್ಚುಲಿ ಇವಾಗ ಅದು ನಾಲ್ಕನೇ ಸ್ಥಾನ ಅಲ್ಲ ಮೂರನೇ ಸ್ಥಾನದಲ್ಲಿದೆ ಸಕ್ಕರೆ ಉತ್ಪಾದನವು ಮೂರನೇ ಸ್ಥಾನದಲ್ಲಿ ಭಾರತದಲ್ಲಿ ದೇಶದ ದೇಶದಲ್ಲಿ ನಾನು ಮಾತಾಡ್ತಾ ಇರೋದು ಮೂರನೇ ಸ್ಥಾನದಲ್ಲಿದ್ದೀವಿ ಇದೀವಿ ಸೊ ಥರ್ಡ್ ಪ್ಲೇಸ್ ಅಲ್ಲಿ ಹತ್ತಿ ಹತ್ತಿ ಕಾರ್ಖಾನೆ ಕೂಡ ಕರ್ನಾಟಕ ಮೊದಲ ಹತ್ತಿ ಬಟ್ಟೆ ಕಾರ್ಖಾನೆ ಮೆಹಬೂಬ್ ಶಾಹಿ ಗುಲ್ಬರ್ಗಾ ಮಿಲ್ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಪ್ರಾರಂಭ ಆಗಿದ್ದು ಇದಲ್ಲದೆ ನಿಮ್ಗೆ ಗೊತ್ತಿದೆ ಮಿನರ್ವಾ ಮಿಲ್ ಅಂತಿದೆ ಬೇರೆ ಬೇರೆ ಮಿಲ್ಗಳಿವೆ ಎಲ್ಲಿ ಬೆಂಗಳೂರುಗಳಲ್ಲಿ ಮಿನರ್ವಾ ಮಿಲ್ ಅಂತ ಸಿಗುತ್ತೆ ಈವನ್ ಮೈಸೂರು ಕೆ ಆರ್ ಮಿಲ್ ಇದೆ ಸೊ ಬಟ್ ಮೊದಲನೇ ಕಾರ್ಖಾನೆ ಬಗ್ಗೆ ನಿಮಗೆ ಕೇಳ್ತಾರೆ ಮೆಹಬೂಬ್ ಶಾಹಿ ಗುಲ್ಬರ್ಗಾ ಮಿಲ್ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಪ್ರಾರಂಭ ಆಗಿದ್ದು ಸೊ ಇದ್ರ ನೆಕ್ಸ್ಟು ಕಬ್ಬಿನ ಮತ್ತು ಉಕ್ಕಿನ ಕಾರ್ಖಾನೆ ಇಂಪಾರ್ಟೆಂಟ್ ಆಗುತ್ತೆ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸಾವಿರದ ಒಂಬೈನೂರ ಇಪ್ಪತ್ತ್ ಭದ್ರಾವತಿಯಲ್ಲಿ ಮ ಕರ್ನಾಟಕದ ಮೊದಲ ಕೈಗಾರಿಕೆ ಪ್ರಾರಂಭ ಆಯಿತು ಇಲ್ಲಿ ನೋಡಿ ಕಬ್ಬಿಣ ಮತ್ತು ಉಕ್ಕು ಏನಿದೆ ಭದ್ರಾವತಿಯಲ್ಲಿ ಫಸ್ಟು ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಅಂತ ಇತ್ತು ಲಿಮಿಟೆಡ್ ಅಂತ ಇದು ಕಂಪನಿ ಅಂತ ಇತ್ತು ಅದನ್ನು ಅವರು ವಿಶ್ವೇಶ್ವರಯ್ಯ ಸ್ಟೀಲ್ ಆ್ಯಂಡ್ ಐರನ್ ಲಿಮಿಟೆಡ್ ಅಂತ ಕೊನೆ ಆಮೇಲೆ ಬದಲಾಯಿಸ್ತಾರೆ ಸೊ ಫಸ್ಟ್ ಆಗಿದ್ದಲ್ಲಿ ಭದ್ರಾವತಿಯಲ್ಲಿ ಆಗಿದ್ದು ಕಾರ್ಖಾನೆ ಕರ್ನಾಟಕದ ಮೊದಲ ಸಿಮೆಂಟ್ ಕೈಗಾರಿಕೆ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಆಗಿದೆ ಇದು ಕೂಡ ಭದ್ರಾವತಿಯಲ್ಲಿ ಆಗಿದ್ದು ಕರ್ನಾಟಕದ ಮೊದಲ ಕಾಗದ ಕೈಗಾರಿಕೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಭದ್ರಾವತಿಲ್ ಪ್ರಾರಂಭ ಆಯಿತು ಇದನ್ನು ಮೈಸೂರು ಕಾಗದ ಕಾರ್ಖಾನೆ ಅಂತ ಕೂಡ ಕರಿತೀವಿ ಸೊ ಜಾ ಮ್ಯಾಕ್ಸಿಮಮ್ ಸಿಮೆಂಟ್ ಐರನ್ ಮೊದಲ ಕಾರ್ಖಾನೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಸೊ ಇದ್ರ ನೆಕ್ಸ್ಟ್ ನಿಮಗೆ ನಿಮ್ಗೆ ಗೊತ್ತಿದೆ ಅಲ್ಲ ಅದು ಅಲ್ಲದೆ ನಿಮಗೆ ಖನಿಜ ಸಂಪನ್ಮೂಲ ಹಾಂ ಕೈಗಾರಿಕೆಗಳನ್ನ ನಾವು ನೋಡಿದ್ವಿ ಈಗ ಖನಿಜ ಸಂಪನ್ಮೂಲ ನೋಡೋಣ ಖನಿಜ ಸಂಪನ್ಮೂಲ ನೋಡೋದಾದರೆ ನಾವು ನಾವು ನಿಮ್ಗೆ ಆಗಲೇ ಹೇಳಿದೆ ಕಬ್ಬಿಣ ಸಿಗೋದು ಭಾರತ ಕರ್ನಾಟಕ ಭಾರತದಲ್ಲಿ ಇದು ಕೂಡ ಮೂರ ಮೂರಲ್ಲ ಇದು ಎರಡನೇ ಇದೆ ಕಬ್ಬಿಣ ಮತ್ತು ಅಲ್ಲಿ ಭಾರತ ಇವಾಗ ಸೆಕೆಂಡ್ ಪ್ಲೇಸಿಗೆ ಬಂದಿದೆ ಸೆಕೆಂಡ್ ಪ್ಲೇಸ್ ಉತ್ಪಾದಕ ರಾಜ್ಯ ಹೆಚ್ಚು ಉತ್ಪಾದನೆ ಮಾಡ್ತಾ ಇರೋದು ಸೊ ಫಸ್ಟ್ ಪ್ಲೇಸ್ ಯಾವ್ದು ಬರುತ್ತೆ ಒರಿಸ್ಸಾ ಇದೆ ಓಕೆ ಇಲ್ಲಿ ಕೆಮ್ಮಣಗುಂಡಿಲಿ ಕರ್ನಾಟಕ ಮೊದಲ ಕಬ್ಬಿಣದ ಗಣಿಷ್ಠ ಆಗಿದ್ದು ನಿಮಗೆ ಕುದುರೆಮುಖದಲ್ಲಿ ಇರೋದು ನಿಮ್ಗೆ ಗೊತ್ತಿದೆ ದೋಣಿಮಲೆ ಕರ್ನಾಟಕ ಅತಿ ಉಷ್ಣವಾದ ಅಂದರೆ ಉತ್ಕೃಷ್ಟವಾದ ಪ್ರಮಾಣದ ಕಬ್ಬಿಣದ ಅದನ್ನು ಉತ್ಪಾದಿಸುವ ಉತ್ಪಾದಿಸತಕ್ಕಂಥ ಒಂದು ಜಾಗ ಎಲ್ಲಿ ದೋಣಿ ಮಳೆ ಅಂತಕ್ಕಂಥದ್ದು ಅದ್ ಬಿಟ್ಟು ಕಬ್ಬಿಣ ದೊರೆಯುವ ಸ್ಥಳಗಳು ಬೇರೆ ಬೇರೆ ಈ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ನೋಡಿದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ದೋಣಿ ಮಳೆ ನೋಡಿದ್ವಿ ಕುಮಾರಸ್ವಾಮಿ ತಿಪ್ಪನಗುಡಿ ವಿಭೂತಿ ಗುಡ್ಡ ಅಂತಕ್ಕಂಥ ಜಾಗ ಚಿಕ್ಕಮಗಳೂರಲ್ಲಿ ಗುಂಡಿ ಕುದುರೆ ಮುಖ ನೆಕ್ಸ್ಟ್ ಚಿತ್ರದುರ್ಗದ ಹೊಸದುರ್ಗ ಹಿರಿಯೂರು ಸಾಸರು ದಕ್ಷಿಣ ಕನ್ನಡದಲ್ಲಿ ಅಬುರ್ಧ ಗುಡ್ಡ ಅನ್ನೋ ಪ್ಲೇಸ್ ಅಲ್ಲಿ ಮಂಡ್ಯದಲ್ಲಿ ಮದ್ದೂರು ಹಲಗೂರು ಮಲವಳ್ಳಿ ಶಿವಮೊಗ್ಗದಲ್ಲಿ ಶಂಕರಗುಡ್ಡ ಮತ್ತು ಕುಂಶಿ ಅಂತಕ್ಕಂಥ ಜಾಗದಲ್ಲಿ ಕಬ್ಬಿಣದ ಇದು ದೊರೆಯುತ್ತೆ ಇದು ಜಾಗ ನಾವು ಈ ಜಿಲ್ಲೆಗಳನ್ನ ನಾವು ಮ್ಯಾಪಲ್ಲಿ ಆಲ್ರೆಡಿ ನೋಡಿದ್ವಿ ಎಲ್ಲಿ ಕನಿಜಾಗಗಳು ಸಿಗ್ತವೆ ಯಾವ ಜಿಲ್ಲೆಯಲ್ಲಿ ಸಿಗ್ತವೆ ಅಂತೇಳಿ ಯಾವುದು ಕಬ್ಬಿಣದ ಅದಿರು ಸೊ ನೆಕ್ಸ್ಟ್ ಮ್ಯಾಂಗನೀಸ್ ಮ್ಯಾಂಗನೀಸು ಎರಡನೇ ರಾಜ್ಯ ಒರಿಸ್ಸಾ ಫಸ್ಟ್ ಇರುತ್ತೆ ಬಳ್ಳಾರಿ ಜಿಲ್ಲೆ ಹೆಚ್ಚಾಗಿ ಉತ್ಪಾದಿಸುವ ಜಿಲ್ಲೆ ಕ್ರೋಮೇಟು ಕರ್ನಾಟಕದಲ್ಲಿ ಇದು ಕೂಡ ಸೆಕೆಂಡ್ ಇದೆ ಹಾಸನ ಜಿಲ್ಲೆ ಹೆಚ್ಚಾಗಿ ನಾನು ನಿಮಗೆ ತೋರಿಸ್ತೇ ಹಾಸನದಲ್ಲಿ ಸಿ ಅಂತ ಒಂದು ಇದರಲ್ಲಿ ನಾವು ಡಿನೋಟ್ ಮಾಡಿದ್ದೀವಿ ಮ್ಯಾಪಲ್ಲಿ ಸೊ ಹಾಸನ ಜಿಲ್ಲೆಯಲ್ಲಿ ಹೆಚ್ಚು ಕಬ್ಬಿಣವನ್ನು ಉತ್ಪಾದಿಸತಕ್ಕಂಥ ರಾಜ್ಯ ಇದು ಬಿಟ್ಟರೆ ಬಾಕ್ಸೈಟ್ ಅನ್ನು ಹೆಚ್ಚಾಗಿ ಉತ್ಪಾದಿಸುವ ಜಿಲ್ಲೆ ಯಾವುದು ಅಂದ್ರೆ ಬೆಳಗಾವಿ ಬೆಳಗಾವಿಲಿ ಬಾಕ್ಸೈಟ್ ಹೆಚ್ಚು ಮಾಡ್ತಾರೆ ಸೊ ತಾಮ್ರ ನೋಡಿದರೆ ಚಿತ್ರದುರ್ಗ ಹಿಂಗದಾಳು ಉತ್ಪಾದಿಸುವ ಗಣಿ ತಾಮ್ರ ಉತ್ಪಾದಿಸುವ ಚಿತ್ರದುರ್ಗದಲ್ಲಿ ಹಾಸನ ಕಲ್ಯಾಣಿಲ್ ಕೂಡ ಮಾಡ್ತಾರೆ ರಾಯಚೂರ ಕಲ್ಲೂರು ಈಚಿನೂರಲ್ಲಿ ಕೂಡ ಸಿಗ್ತಕ್ಕಂಥದ್ದು ತಾಮ್ರದ ಒಂದು ಇದು ಖನಿಜ ಮತ್ತೆ ಚಿನ್ನ ನೋಡಿದ್ರೆ ಕೋಲಾರ ಜಿ ಎಫ್ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಮೊದಲು ಜಾನ್ ಟೈಲರ್ ಇಂದ ಪ್ರಾರಂಭ ನೋಡೋಣ ಈ ಚಿನ್ನದ ಬಗ್ಗೆ ನಾವು ಜಾಸ್ತಿ ತಿಳ್ಕೊಬೇಕಾಗ್ತದೆ ಯಾಕಂದ್ರೆ ಭಾರತದಲ್ಲೇ ಕರ್ನಾಟಕದಲ್ಲಿ ಹಟ್ಟಿ ಇರ್ತಕ್ಕಂಥದ್ದು ಜಾಸ್ತಿ ಚಿನ್ನದ ಒಂದು ಅದಿರನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು ರಾಯಚೂರು ಹಟ್ಟಿ ಸಾವಿರದ ಒಂಬೈನೂರ ನಲವತ್ತೆಂಟರ ಸ್ಥಾಪನೆ ಆಗಿದ್ದು ಸೊ ಈ ಚಿನ್ನದ ಬಗ್ಗೆ ನಾವು ನೋಡೋದಾದ್ರೆ ಚಿನ್ನದ ಗಣಿಗಾರಿಕೆ ಭಾರತದಲ್ಲಿ ಪ್ರಥಮ ನಿಮಗೆ ಗೊತ್ತಿದೆ ಚಿನ್ನದ ನಾಡು ಅಂತಲೇ ಕರಿತೀವಿ ಇಲ್ಲಿ ಸಾವಿರದ ಎಂಟುನೂರ ಎಂಬತ್ತರಲ್ಲಿ ಜಾನ್ ಟೇಲರ್ ಎಂಬವನ್ನು ಪ್ರಾರಂಭ ಮಾಡ್ತಾನೆ ಎಂಬತ್ತೈದರಲ್ಲಿ ಕೆ ಜಿ ಎಫ್ ಅಸ್ತಿತ್ವಕ್ಕೆ ಬರುತ್ತೆ ಕೋಲಾರ ಚಿನ್ನಗಳ ಪ್ರದೇಶ ನಾಲ್ಕು ಗಣಿಗಳಿದೆ ಕೋಲಾರದಲ್ಲಿ ಅವುಗಳಂದ್ರೆ ನಂದಿದುರ್ಗ ಉರಿಗಾಮ್ ಚಾಂಪಿಯನ್ ರೀಫ್ ಮತ್ತು ಮೈಸೂರು ಗಣಿ ಅಂತಕ್ಕಂಥದ್ದು ಇಲ್ಲಿದೆ ನೋಡಿ ಓಕೆ ನಾಲ್ಕು ಇರತಕ್ಕಂಥ ನಂದಿದುರ್ಗ ಒರಿಗಾಂ ಚಾಂಪಿಯನ್ ಶ್ರೀಫ್ ಮತ್ತು ಮೈಸೂರು ಗಣಿ ಇದರಲ್ಲಿ ಚಾಂಪಿಯನ್ ಶ್ರೀಫ್ ಗಣಿ ಅತ್ಯಂತ ಆಳವಾದ ಚಿನ್ನದ ಗಣಿ ಇದು ಮೂರು ಸಾವಿರದ ಇನ್ನೂರ ಹದಿನೇಳು ಮೀಟರ್ ಇದೆ ಈ ಗಣಿಗಳಲ್ಲಿ ಹಲವು ವರ್ಷಗಳ ನಂತರ ಗಣಿಗಾರಿಕೆಯಿಂದ ಚಿನ್ನ ನಿಕ್ಷೇಪ ಪ್ರಮಾಣ ಕಡಿಮೆ ಆಗಿದೆ ಈಗ ಈ ಗಣಿಗಾರಿಕೆ ಸ್ಥಗಿತಗೊಂಡಿದೆ ನಾನು ನಿಮ್ಗೆ ಆಗ್ಲೇ ಹೇಳಿದ ಗಣಿಗಾರಿಕೆ ಈಗ ಸ್ಥಗಿತ ಇದೆ ಹಟ್ಟಿ ಪ್ರದೇಶದಲ್ಲಿ ಗಣಿ ಗಣಿಗಾರಿಕೆ ಮುಂದುವರೆದಿದೆ ಪ್ರಸ್ತುತ ರಾಯಚೂರು ಜಿಲ್ಲೆಯ ಹಟ್ಟಿ ಭಾರತದ ಅತಿ ದೊಡ್ಡ ಚಿನ್ನದ ಗಣಿ ಇಲ್ಲಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸುತ್ತಿದೆ ತುಮಕೂರು ಜಿಲ್ಲೆ ಬೆಳ್ಳಾರದಲ್ಲೂ ಸಿಗುತ್ತೆ ಶಿರಾ ಸಮೀಪದ ಅಜ್ಜನಲ್ಲಿಯೂ ಕೂಡ ಚಿನ್ನದ ಅದಿರಗಳನ್ನು ಉತ್ಪಾದಿಸಲಾಗ್ತಿದೆ ಇತರ ಚಿನ್ನದ ನಿಕ್ಷೇಪಗಳ ಸ್ಥಳಗಳಂದರೆ ಗದಗ ಜಿಲ್ಲೆಯ ಮುಳಗುಂದ ಕತ್ತಪ್ಪಗುಡ್ಡ ಹಾಸನ ಜಿಲ್ಲೆ ಕೆಂಪಿನ ಕೋಟೆ ಸೊ ಇತರ ಸಣ್ಣ ಪುಟ್ಟ ಚಿನ್ನದ ಅದಿರನ್ನು ಉತ್ಪಾದಿಸತಕ್ಕಂಥ ಒಂದು ಗಣಿಗಳು ಎಲ್ಲೆಲ್ಲಿ ಹೇಳಿ ಸೊ ಅತಿ ಹೆಚ್ಚು ಉತ್ಪಾದನೆ ಮಾಡೋದು ರಾಯಚೂರು ಇಲ್ಲಿರ್ತಕ್ಕಂಥ ಹಟ್ಟಿ ಸೊ ಇದ್ರ ನೆಕ್ಸ್ಟ್ ನೋಡೋದರ ನಾವು ಮಾಹಿತಿ ತಂತ್ರ ಗ್ರಾಮದ ಉದ್ಯಮಗಳು ಸೊ ಇದು ಕೂಡ ನಮ್ಮ ಒಂದು ಇಂಡಸ್ಟ್ರಿ ಅಂಡಲ್ ಗೆ ಬರ್ತಕ್ಕಂಥದ್ದು ಅಂದರೆ ಸರ್ವಿಸ್ ಸೆಕ್ಟರ್ ಬರುತ್ತೆ ಅಷ್ಟೇ ಇದು ಸೇವೆಗಳ ವಲಯಕ್ಕೆ ಸೇರ್ ಸೇರಿರ್ತಕ್ಕಂಥದ್ದು ಬಟ್ ಯಾಕೆಂದ್ರೆ ನಾವು ಆಮದು ಮತ್ತು ರಫ್ತುಗಳಲ್ಲಿ ಹೆಚ್ಚು ಆಮದು ಮಾಡ್ತಾ ಇರೋದು ನಾವು ಐ ಟಿ ಉದ್ಯಮದ ಒಂದು ಇದರಿಂದ ಸೊ ಐ ಟಿ ಉದ್ಯಮ ಅಂದರೆ ನಿಮಗೆ ಇದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡೋದು ಜಾಸ್ತಿ ಅಂತ ನಿಮ್ಗೆ ಗೊತ್ತಿದೆ ನಮ್ಮ ಬೆಂಗಳೂರಿನ ಸಿಲಿಕಾನ್ ಸಿಟಿ ಕಣಿವೆ ಅಂತ ಕರಿತೀವಿ ನಮ್ಮ ದೇಶದಲ್ಲಿ ಕರ್ನಾಟಕ ಮೊದಲು ಐಟಿ ಉದ್ಯಮಗಳನ್ನು ರಫ್ತು ಮಾಡೋದ್ರಲ್ಲಿ ಮೊದಲ ಸ್ಥಾನದಲ್ಲಿರತಕ್ಕಂಥದ್ದು ಸಾಫ್ಟ್ವೇರ್ ಉದ್ಯಮ ಈ ನಗರ ಬೆಂಗಳೂರು ನಗರ ಒಂದರಲ್ಲಿ ನಮಗೆ ಸಾವಿರದ ಇನ್ನೂರು ಐ ಟಿ ಬಿ ಟಿ ಕೈಗಾರಿಕೆಗಳು ಇದೆ ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಕಲ್ಪಿಸಿ ಕೊಟ್ಟಿರ್ತಕ್ಕಂಥದ್ದು ಸೊ ದಿಸ್ ಇಸ್ ಮೋರ್ ದನ್ ಏನ್ ಆಫ್ ಐ ಟಿ ಬಗ್ಗೆ ತುಂಬ ಡೀಪ್ ಆಗಿ ಎಕ್ಸಾಮ್ ಏನು ಕ್ವೆಶನ್ ಬರಲ್ಲ ಸೊ ಇದು ಬಿಟ್ಟರೆ ನಮಗೆ ನೆಕ್ಸ್ಟು ಕರಿ ಕೈ ಕರ್ನಾಟಕ ಕೈಗಾರಿಕಾ ವಲಯಗಳು ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು ಎಟ್ ಪ್ರೆಸೆಂಟ್ ಕರ್ನಾಟಕದ ಪ್ರಮುಖ ಕೈಗಾರಿಕಾ ವಲಯಗಳನ್ನು ಐದು ಕೈಗಾರಿಕಾ ವಲಯಗಳಾಗಿ ನಾವು ವಿಂಗಡಿಸಿದ್ವಿ ಯಾವುದೇ ಕೈಗಾರಿಕಾ ವಲಯಗಳು ಅಂದರೆ ಬೆಂಗಳೂರು ಕೋಲಾರ ತುಮಕೂರು ಕೈಗಾರಿಕಾ ವಲಯ ಇದು ಅತಿ ಹೆಚ್ಚು ಕೈಗಾರಿಕೆಗಳು ಹೊಂದಿರೋ ಪ್ರದೇಶ ಸೊ ಇಲ್ಲಿ ಬೆಂಗಳೂರು ಕೋಲಾರ ತುಮಕೂರು ಇಂಡಸ್ಟ್ರಿಯಲ್ ಏರಿಯಾಸ್ಗಳು ಜಾಸ್ತಿ ಇದೆ ಇದೊಂದು ವಲಯ ಅಂತ ಒಂದು ಕನ್ಸಿಡರ್ ಮಾಡ್ತೀವಿ ಅಂದರೆ ಇದು ಹೆಂಗೆ ಅಂದರೆ ಇಲ್ಲಿ ಬೆಂಗಳೂರು ಜಿಲ್ಲೆ ಇದೆ ಅಂದರೆ ಮ್ಯಾಪಲ್ಲಿ ಇಲ್ಲಿ ಕೋಲಾರ ಇದೆ ಅಂದರೆ ಇಲ್ಲಿ ತುಮಕೂರು ಇದೆ ಸೊ ಈ ಒಂದು ಫುಲ್ ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ಈ ಒಂದು ಝೋನ್ನ ಕ್ರಿಯೇಟ್ ಮಾಡಿರೋದು ಸೊ ಬೆಂಗಳೂರು ಕೋಲಾರ ತುಮಕೂರು ನೆಕ್ಸ್ಟು ಬೆಳಗಾವಿ ಧಾರವಾಡ ಕೈಗಾರಿಕಾ ವಲಯ ಎರಡನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲಾ ಕೈಗಾರಿಕಾ ವಲಯ ಮತ್ತು ಬಳ್ಳಾರಿ ರಾಯಚೂರು ಕೊಪ್ಪಳ ಜಿಲ್ಲಾ ಕೈಗಾರಿಕಾ ವಲಯ ಮೈಸೂರು ಮಂಡ್ಯ ಕೈಗಾರಿಕಾ ವಲಯ ಇಷ್ಟು ಮೊದಲು ಈ ಒಂದು ಐದು ಕೈಗಾರಿಕಾ ವಲಯಗಳನ್ನು ನಾವು ವಿಂಗಡಿಸಿ ವಿಂಗಡಿಸಿದ್ದೀವಿ ಇಲ್ಲಿ ಅತಿ ಹೆಚ್ಚು ಕೈಗಾರಿಕೆಗಳು ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು ಸೊ ಇದರಲ್ಲೂ ಕೇಳ್ತಾರೆ ಅತಿ ಹೆಚ್ಚು ಕೈಗಾರಿಕೆ ಇರತಕ್ಕಂಥ ವಲಯ ಯಾವುದು ನಮ್ಮ ಕರ್ನಾಟಕದಲ್ಲಿ ಅಂತ ಸೊ ಆವಾಗ ಬೆಂಗಳೂರು ಕೋಲಾರ ತುಮಕೂರು ಬರುತ್ತೆ ಕಮ್ಮಿ ಈ ಅಟ್ ಪ್ರೆಸೆಂಟ್ ಇರೋದು ಮೈಸೂರು ಮಂಡ್ಯದಲ್ಲಿ ಬೆಳಗಾವಿ ಧಾರವಾಡನೂ ಕೂಡ ಅತಿ ಹೆಚ್ಚು ಇಂಡಸ್ಟ್ರಿಯಲ್ ಏರಿಯಾ ಅಂತ ನಿಮಗೂ ಗೊತ್ತಿದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಮೂರನೇ ಸ್ಥಾನದಲ್ಲಿದೆ ಬಳ್ಳಾರಿ ರಾಯಚೂರು ಕೊಪ್ಪಳ ನಾಲ್ಕನೇ ಸ್ಥಾನದಲ್ಲಿದೆ ಸೊ ನೆಕ್ಸ್ಟ್ ನಾವು ಕರ್ನಾಟಕದ ಸಾರಿಗೆ ವ್ಯವಸ್ಥೆ ಬಗ್ಗೆ ನೋಡೋಣ ಕರ್ನಾಟಕದ ಸಾರಿಗೆ ವ್ಯವಸ್ಥೆ ಅಂದ ಫಸ್ಟ್ ಫಸ್ಟು ಮ್ಯಾಪಲ್ಲಿ ನಾವು ಐಡೆಂಟಿಫೈ ಮಾಡಕ್ಕೆ ಟ್ರೈ ಮಾಡೋಣ ಬಟ್ ಮ್ಯಾಪಲ್ಲಿ ನಿಮಗೆ ಸಾರಿಗೆ ವ್ಯವಸ್ಥೆ ಅಂದ ತಕ್ಷಣ ನಿಮಗೆ ಜಲ ಸಾರಿಗೆ ತಗೊಳ್ಳಿ ನೀವು ಭೂ ಸಾರಿಗೆ ತಗೊಳ್ಳಿ ಮತ್ತು ರೈಲ್ವೆ ಸಾರಿಗೆ ತಗೊಳ್ಳಿ ತುಂಬ ಏನಾಗುತ್ತೆ ಅಂತಂದರೆ ಹೆದ್ದಾರಿಗಳು ಜಾಸ್ತಿ ಇರುತ್ತೆ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ ಸೊ ಅದರಿಂದ ನಾನು ಲಿಸ್ಟು ಕೂಡ ತಗೊಂಡಿದ್ದೀನಿ ಇಲ್ಲಿ ನೋಡಿ ಇದು ರಾಜ್ಯಗಳ ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ನಾವು ಮುಂದೆ ಹೇಳ್ತೀನಿ ಸ್ಲೈಡ್ ಅಲ್ಲಿ ರಾಜ್ಯ ಹೆದ್ದಾರಿ ಅಂದ್ರೇನು ರಾಷ್ಟ್ರೀಯ ಹೆದ್ದಾರಿ ಅಂತ ಏನು ಯಾ ಕರಿತೀವಿ ಮತ್ತು ಗ್ರಾಮ ಎಷ್ಟು ಟೈಪ್ ರಸ್ತೆಗಳನ್ನ ನಾವು ಡಿವೈಡ್ ಮಾಡ್ತೀವಿ ಅಂಥೇಳಿ ಇಲ್ಲಿ ಪ್ರಮುಖ ರಸ್ತೆ ಮಾರ್ಗದಲ್ಲಿ ನಾನು ನಿಮಗೆ ಈ ಮ್ಯಾಪಲ್ಲಿ ಮುಖ್ಯವಾಗಿ ಏನು ತೋರಿಸ್ಬೇಕು ಅಂತಂದರೆ ಅತಿ ಉದ್ದವಾಗಿರ್ತಕ್ಕಂಥ ರಾಜ್ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತೇಳಿ ಇಲ್ಲಿ ನೋಡಿ ಇಲ್ಲಿ ಹೋಗ್ತಾ ಇದೆ ನೋಡಿ ಹದಿಮೂರನೇ ನಂಬರ್ ಇಲ್ಲಿ ಹೋಗ್ತೇನೆ ಬೆಂಗಳೂರು ತುಮಕೂರು ಚಿತ್ರದುರ್ಗ ಇದು ಇಲ್ಲಿ ಹೊಸಪೇಟೆ ಈ ಕಡೆ ತಿಪ್ಪು ಹಾಂ ಈ ಕಡೆ ಬಂದರೆ ನಿಮಗೆ ಅನಗಂಧ ವಿಜಯ ವಿಜಯಪುರ ಸೊ ಇಲ್ಲಿಂದ ನಮಗೆ ಸೊಲ್ಲಾಪುರ ಈ ಕಡೆ ಸೇರು ಮಹಾರಾಷ್ಟ್ರ ಕಡೆ ಹೋಗ್ತಕ್ಕಂಥದ್ದು ಇದು ಅತಿ ಉದ್ದವಾಗಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಸೊ ಇದ್ರೂ ಇದು ಮತ್ತೆ ಹೆದ್ದಾರಿಗಳು ತುಂಬ ನಂಬರ್ಸ್ ಗಳಿದೆ ಸೊ ಇಲ್ಲಿ ನಿಮಗೆ ಐಡೆಂಟಿಫೈ ಮಾಡೋದು ಕಷ್ಟ ಆಗುತ್ತೆ ಯಾಕಂದ್ರೆ ಇಷ್ಟೊಂದು ತುಂಬಾ ರಾಜ್ಯ ರಾಷ್ಟ್ರೀಯ ರಾಷ್ಟ್ರೀಯಗಳ ನಂಬರ್ ಎರಡೂ ಮಿಕ್ಸ್ ಆಗಿರೋದ್ರಿಂದ ಸೊ ಬಟ್ ಈ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹೆದ್ದಾರಿನ ನಾನು ಕೇಳಿಕೊಳ್ಳಿ ಮತ್ತೆ ಈ ಮ್ಯಾಪಲ್ಲಿ ನೋಡಿ ನಿಮಗೆ ಆ ಈ ಮ್ಯಾಪಲ್ಲಿ ಜಾಸ್ತಿ ರಾಷ್ಟ್ರೀಯ ಹೆದ್ದಾರಿಗಳು ಕನೆಕ್ಟ್ ಆಗಿರೋದು ಬೆಂಗಳೂರು ಜಿಲ್ಲೆಗೆ ನೋಡಿ ಬೆಂಗಳೂರು ಜಿಲ್ಲೆಗೆ ರಾಷ್ಟ್ರೀಯ ರಾಜ್ಯ ಜಾಸ್ತಿ ಒಂದು ರೀತಿ ಸರ್ಕಲ್ ಸರ್ಕಲ್ ಅಂದರೆ ಒಂಥರ ರಿಮ್ ಥರ ಕನೆಕ್ಟ್ ಆಗಿದೆ ಸೊ ಅದು ಕೂಡ ಇಂಪಾರ್ಟೆಂಟು ಮತ್ತು ಜಾಸ್ತಿ ಹೆದ್ದಾರಿ ಹಾದು ಹೋಗಿರೋದು ಎಲ್ಲಿ ಅಂತಂದರೆ ನಮಗೆ ಇಲ್ಲಿ ಬೆಳಗಾಂ ಜಿಲ್ಲೆ ಅಂತಂದ್ರೆ ನಮಗೆ ಕಾಣಿಸ್ಬೋದು ಹೆದ್ದಾರಿಗಳು ಜಾಸ್ತಿ ಹಾದೋಗಿರೋದು ಯಾಕಂದರೆ ಬಾರ್ಡ್ರ್ ಬಾರ್ಡ್ರಲ್ಲಿದ್ದಾಗ ಯಾವಾಗಲೂ ಆ ಹೆದ್ದಾರಿಗಳು ಜಾಸ್ತಿ ಹಾದು ಹೋಗ್ತಕ್ಕಂಥ ಜಿಲ್ಲೆ ಸೊ ನಾವು ನೋಡೋಣ ರಸ್ತೆಯನ್ನ ನಾಲ್ಕು ಭಾಗಗಳ ವಿಂಗಡಿಸ್ಬೋದು ಒಂದು ರಾಷ್ಟ್ರೀಯ ಹೆದ್ದಾರಿ ರಾಜ್ಯ ಹೆದ್ದಾರಿ ಜಿಲ್ಲಾ ರಸ್ತೆಗಳು ಮತ್ತು ಗ್ರಾಮೀಣ ರಸ್ತೆಗಳು ಅಂತ ಹೇಳಿ ಈಗ ನಾನು ನಿಮಗೆ ಮ್ಯಾಪಲ್ಲಿ ತೋರಿಸ್ದೆ ಕರ್ನಾಟಕದಲ್ಲಿ ಅತಿ ಉದ್ದವಾಗಿರುವಂತ ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಹದಿಮೂರು ಇದು ಮಂಗಳೂರು ಮೂಡುಬಿದ್ರೆ ಕೊಪ್ಪ ಶಿವಮೊಗ್ಗ ಚಿತ್ರದುರ್ಗ ಹೊಸಪೇಟೆ ಇಳಿಕಲ್ ವಿಜಯಪುರ ಮಾರ್ಗವಾಗಿ ಸೊಲ್ಲಾಪುರಕ್ಕೆ ಸೇರುತ್ತೆ ಸೊ ಇಲ್ಲಿ ಇನ್ನೊಂದು ಸಲ ನೋಡೋಣ ಮಂಗಳೂರು ಕೂಡ ಕೂಡ ಹೋಗ್ತಾ ಇದೆ ಅದು ಸೊ ಇದು ಹಾ ನೋಡಿ ನೋಡಿ ಹೋಗ್ತಾ ಇರ್ತಕ್ಕಂಥದ್ದು ಸೊ ಇದನ್ನು ಫುಲ್ಲು ಕಂಪ್ಲೀಟ್ ಮಾಡಿದೆ ಇದೊಂದು ಸರ್ಕಲ್ಲು ಕಂಪ್ಲೀಟ್ ಆಗಿದೆ ಸೊ ಇದು ನಮಗೆ ಹದಿಮೂರು ನಾವು ಮ್ಯಾಕ್ಸಿಮೈಸ್ ಬೇಕಾದ್ರೆ ಮಾಡ್ತೀನಿ ನೋಡಿ ಒಂಚೂರು ಇಲ್ಲಿ ನೋಡಿ ಇಲ್ಲೂ ಕೂಡ ಹದಿಮೂರು ಇದೆ ನಂಬರು ಇಲ್ಲೂ ಕೂಡ ಹದಿಮೂರು ಇದೆ ನಂಬರ್ ಸೊ ಇದು ಹೋಗಿ ಪುನಃ ಹೊಸಪೇಟೆಗೆ ಇಲ್ಲಿ ಕನೆಕ್ಟ್ ಆಗ್ತಕ್ಕಂಥದ್ದು ಸೊ ಅದರಿಂದ ನಾವು ಉದ್ ಇಲ್ಲಿರೋದನ್ನ ನಾವು ಕನ್ಸಂಟ್ರೇಟ್ ಮಾಡೋಣ ಸೊ ಕರ್ನಾಟಕದ ಅತಿ ಉದ್ದವಾಗಿ ಹೋಗ್ತಾ ಇರತಕ್ಕಂಥ ರಾ ಹೆದ್ದಾರಿ ಅಂದರೆ ಹದಿಮೂರು ಮಂಗಳೂರು ಮೂಡಿಬಿದ್ರೆ ಕೊಪ್ಪ ಶಿವಮೊಗ್ಗ ಚಿತ್ರದುರ್ಗ ಹೊಸಪೇಟೆ ಇಳಕಲು ವಿಜಯಪುರ ಮಾರ್ಗವಾಗಿ ಸೊಲ್ಲಾಪುರಕ್ಕೆ ಸೇರ್ತಕ್ಕಂಥದ್ದು ಇಲ್ಲಿ ರಾಷ್ಟ್ರೀಯ ಹೆದ್ದಾರಿಗೆ ಡೆಫಿನೇಷನ್ ಏನು ಹೇಳ್ತಾರೆ ಅಂದರೆ ಪ್ರಮುಖ ನಗರಗಳು ರಾಜ್ಯಗಳ ರಾಜಧಾನಿಗಳು ಮತ್ತು ಬಂದರುಗಳನ್ನು ಸಂಪರ್ಕಿಸುವ ರಸ್ತೆನ ನಾವೇನು ಹೇಳ್ತೀವಿ ರಾಷ್ಟ್ರೀಯ ಹೆದ್ದಾರಿ ಅಂತ ಹೇಳ್ತೀವಿ ಅಂದರೆ ಪ್ರಮುಖ ನಗರ ರಾಜ್ಯಗಳ ರಾಜಧಾನಿ ಈಗ ಮೈ ಬ್ಯಾಂಗ್ಳೂರು ಟು ಮುಂಬೈ ಪೂನಾ ಆ ಥರ ಹೋಗ್ತಕ್ಕಂಥದ್ದು ಜೊತೆಗೆ ಬಂದರು ಸಂ ರಾ ಬೇರೆಗಳ ಆ ಸಂಪರ್ಕವನ್ನು ಕಳ್ಸ್ಪಿಲ್ ಕಲ್ಪಿಸಿಕೊಡ್ತಕ್ಕಂಥ ರಸ್ತೆಗಳು ಇದು ಗುಣಮಟ್ಟದಲ್ಲಿ ಅಗಲ ಆಗಿರ್ತಾರೆ ದ್ವಿಮುಖ ನಾಲ್ಕು ಪಥ ಆರು ಪಥಗಳ ರಸ್ತೆಗಳನ್ನು ಹೊಂದಿರ್ತದೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕ ಪ್ರಾಧಿಕಾರದ ನಿರ್ವಹಣೆ ಮಾಡ್ತಿರ್ತದೆ ಈಗ ಪ್ರಸ್ತುತ ಕರ್ನಾಟಕದ ಹದಿನಾಲ್ಕು ರಾಷ್ಟ್ರೀಯ ಹೆದ್ದಾರಿಗಳಿವೆ ಇದನ್ನ ತರ್ತಾ ಇರೋದು ನಮ್ಮ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಇಂದನೆ ಯಾಕಂದ್ರೆ ದಿಸ್ ಇಸ್ ದ ಅಥೋರೈಸ್ಡ್ ಒನ್ ಓಕೆ ಇವುಗಳು ಒಟ್ಟು ಉದ್ದ ಆರು ಸಾವಿರದ ಐನೂರ ಎಪ್ಪತ್ತೆರಡು ಕಿಲೋಮೀಟರ್ ಉತ್ತರ ಕನ್ನಡ ವಿಜಯಪುರ ಬೆಳಗಾವಿ ಶಿವಮೊಗ್ಗ ಬೆಂಗಳೂರು ಗ್ರಾಮಾಂತರ ತುಮಕೂರು ದಕ್ಷಿಣ ಕನ್ನಡ ಬಳ್ಳಾರಿ ಜಿಲ್ಲೆಗಳು ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಹೊಂದಿವೆ ಆದರೆ ನೋಡಿ ಈ ಎಲ್ಲ ಜಿಲ್ಲೆಗಳು ಹೆಚ್ಚು ರಾಷ್ಟ್ರೀಯ ಹೆದ್ದಾರಿ ಅಂದ ಹೊಂದಿದೆ ಆದರೆ ರಾಯಚೂರು ಮತ್ತು ಕೊಡಗು ಜಿಲ್ಲೆ ರಾಷ್ಟ್ರೀಯ ಹೆದ್ದಾರಿಗಳಿಲ್ಲ ರಾಯಚೂರು ಮತ್ತು ಕೊಡಗು ಜಿಲ್ಲೆಯಲ್ಲಿ ನಮಗೆ ರಾಜ್ಯ ಹೆದ್ದಾರಿಗಳಿವೆ ಬಟ್ ರಾಷ್ಟ್ರೀಯ ಹೆದ್ದಾರಿಗಳು ಇಲ್ಲ ಸೊ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಫೋರ್ ಮತ್ತು ಎನ್ ಎಚ್ ಸೆವೆನ್ ಇದೆಯಲ್ಲ ಇದು ಸುವರ್ಣ ಚತುಷ್ಕೋನ ಹೆದ್ದಾರಿ ಯೋಜನೆ ಮತ್ತು ಕಾರಿಡಾರ್ ಯೋಜನೆಗಳಿಗೆ ಸೇರಿರ್ತಕ್ಕಂಥದ್ದು ಅವು ಆರು ಪಥಗಳನ್ನು ಹೊಂದಿರತಕ್ಕಂಥದ್ದು ಅದಲ್ಲದೆ ರಾಜ್ಯದಲ್ಲಿ ಆದರೂ ಇತರ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಫೋರ್ ಮತ್ತು ಎನ್ ಎಚ್ ಫೋರ್ ಮತ್ತು ಎನ್ ಎಚ್ ಸೆವೆನ್ ಬಿಟ್ಟರೆ ಒಂದು ಎನ್ ಎಚ್ ಫೋರ್ ಎಲ್ಲಿ ಹೋಗುತ್ತೆ ಎನ್ ಎಚ್ ಸೆವೆನ್ ಎಲ್ಲಿ ಹೋಗುತ್ತೆ ಎನ್ ಎಚ್ ಫೋರ್ ಹೋಗುತ್ತೆ ನಿಮಗೆ ಈ ಕಡೆ ಪುಣಾ ಕಡೆ ಹೋಗುತ್ತೆ ಎನ್ ಎಚ್ ಸೆವೆನ್ ಈ ಕಡೆ ಹೈದರಾಬಾದ್ ಕಡೆ ಹೋಗುತ್ತೆ ಸೊ ಅದಿ ಬಿಟ್ಟರೆ ಎನ್ ಎಚ್ ಫೋರ್ ಎನ್ ಎಚ್ ಫೋರ್ ಎ ಎನ್ ಎಚ್ ಸೆವೆನ್ ಎನ್ ಎಚ್ ನೈನ್ ಎನ್ ಎಚ್ ತರ್ಟೀನ್ ಸೆವೆಂಟೀನ್ ಫೋರ್ಟಿ ಏಯ್ಟ್ ಸಿಕ್ಸ್ಟಿ ತ್ರೀ ಸಿಕ್ಸ್ಟಿ ಸೆವೆನ್ ಇನ್ ಟೂ ನಾಟ್ ಸಿಕ್ಸ್ ಟೂ ನಾಟ್ ಸೆವೆನ್ ಟು ನಾಟ್ ನೈನ್ ಟು ಟ್ವೆಲ್ ಟೂ ಏಯ್ಟೀನ್ ಸೊ ಇಷ್ಟು ನಮಗೆ ರಾಷ್ಟ್ರೀಯ ಹೆದ್ದಾರಿಗಳು ಹದಿನಾಲ್ಕು ರಾಷ್ಟ್ರೀಯ ಅಧ್ಯಯಾರಿಗಳು ನಮ್ಮ ರಾಜ್ಯದಲ್ಲಿ ಹಾದು ಹೋಗ್ತಕ್ಕಂಥ ಸೊ ರಾಜ್ಯ ಹೆದ್ದಾರಿಗಳ ಬಗ್ಗೆ ಮಾತಾಡೋದಾದ್ರೆ ರಾಜಧಾನಿ ಬೆಂಗಳೂರಿನಿಂದ ಜಿಲ್ಲಾ ಕೇಂದ್ರ ಪ್ರಮುಖ ಪಟ್ಟಗಳಿಗೆ ಕನೆಕ್ಟ್ ಆಗುತ್ತಂತಹ ಹೆದ್ದಾರಿಗಳನ್ನು ರಾಜ್ಯ ಹೆದ್ದಾರಿ ಅಂತ ಕರೀತೀವಿ ಇವುಗಳ ನಿರ್ಮಾಣ ನಿರ್ಮಾಣ ರಾಜ್ಯ ಸರ್ಕಾರಕ್ಕೆ ಸೇರಿರತಕ್ಕಂಥದ್ದು ರಾಜ್ಯದಲ್ಲಿ ಹದಿಮೂರು ಸಾವಿರದ ಐನೂರ ಎಪ್ಪತ್ತೆಂಟು ಕಿಲೋಮೀಟರ್ ಉದ್ದ ರಾಜ್ಯ ಹೆದ್ದಾರಿ ಇದೆ ಬೆಳಗಾವಿ ಜಿಲ್ಲೆ ಅತಿ ಉದ್ದದ ರಾಜ್ಯ ಹೆದ್ದಾರಿ ಹೊಂದಿರತಕ್ಕಂಥ ಜಿಲ್ಲೆ ಬೆಂಗಳೂರು ಅತಿ ಕಡಿಮೆ ಉದ್ದದ ರಾಜ್ಯ ಹೆದ್ದಾರಿ ಹೊಂದಿರ್ತೀವಿ ಉದ್ದ ಉದ್ದ ಬಗ್ಗೆ ಮಾತಾಡ್ತಾ ಇರೋದು ಜಾಸ್ತಿ ಲೆಂತ್ ಸೊ ಇದರಲ್ಲಿ ಬೆಳಗಾವಿ ಜಿಲ್ಲೆ ಅತಿ ಹೆಚ್ಚು ಕಿಲೋಮೀಟ್ರ್ ಹೊಂದಿರತಕ್ಕಂಥ ಉದ್ದ ಹೊಂದಿರತಕ್ಕಂಥ ರಾಜ್ಯ ಹೆದ್ದಾರಿ ಜಿಲ್ಲೆ ಬೆಂಗಳೂರು ಅತಿ ಕಮ್ಮಿ ಓಕೆ ನೆಕ್ಸ್ಟು ಜಿಲ್ಲಾ ರಸ್ತೆಗಳು ನೋಡೋದಾದ್ರೆ ಜಿಲ್ಲಾ ಅಂದರೆ ಪ್ರಮುಖ ತಾಲೂಕು ಕೇಂದ್ರಗಳು ಪಟ್ಟಣ ಗ್ರಾಮಗಳಿಗೂ ರೈಲು ಮಾರ್ಗದ ವ್ಯವಸ್ಥೆ ಹೆದ್ದಾರಿಗಳಿಗೆ ಸಂಪರ್ಕ ಕಲ್ಪಿಸಿಕೊಡ್ತಕ್ಕಂಥ ರಸ್ತೆಗಳನ್ನ ಜಿಲ್ಲಾ ರಸ್ತೆಗಳು ಅಂತೀವಿ ಇವುಗಳ ಅಭಿವೃದ್ಧಿ ಜಿಲ್ಲಾ ಪಂಚಾಯತ್ಗೆ ಸೇರಿರುತ್ತೆ ನಲವತ್ತೊಂಬತ್ತು ಸಾವಿರದ ಒಂಬೈನೂರ ಮೂರು ಕಿಲೋಮೀಟ್ರ್ ಉದ್ದೇಶದ ಜಿಲ್ಲಾ ರಸ್ತೆಗಳಿವೆ ತುಮಕೂರು ಜಿಲ್ಲೆ ಹೆಚ್ಚು ಜಿಲ್ಲಾ ರಸ್ತೆಗಳನ್ನು ಹೊಂದಿದೆ ವೆರಿ ಇಂಪಾರ್ಟೆಂಟ್ ನೋಡಿ ಈ ಪಾಯಿಂಟ್ಸಾಲ ಇದೆಯಲ್ಲ ವೆರಿ ಇಂಪಾರ್ಟೆಂಟ್ ಯಾವ ಜಿಲ್ಲೆ ರಸ್ತೆಗಳು ಯಾವ ಜಿಲ್ಲೆಯಲ್ಲಿ ಜಾಸ್ತಿ ಇದೆ ಇಂಥ ಕ್ವಶನ್ಸೇ ಬರ್ತಕ್ಕಂಥದ್ದು ನಾವು ನೆಗ್ಲೆಕ್ಟ್ ಮಾಡಿರ್ತೀವಿ ಬಟ್ ಇಂಥ ಕ್ವಶನ್ಸ್ ಎಕ್ಸಾಂಬಲ್ ಬರ್ತಕ್ಕಂಥದ್ದು ಸೊ ರಾಯಚೂರು ಜಿಲ್ಲೆ ಅತಿ ಕಡಿಮೆ ಜಿಲ್ಲೆ ಸೊ ಜಿಲ್ಲಾ ರಸ್ತೆಯಲ್ಲಿ ಅತಿ ಹೆಚ್ಚಿರೋದು ತುಮಕೂರು ರಾಯಚೂರು ಕಮ್ಮಿ ಜಿಲ್ಲೆ ಇರೋದು ಮತ್ತು ರಾಜ್ಯದಲ್ಲಿ ಅತಿ ಹೆಚ್ಚಿರೋದು ಬೆಳಗಾಮು ಇಲ್ಲಿದೆ ನೋಡಿ ಕಮ್ಮಿ ಇರೋದು ನಮಗೆ ಬೆಂಗಳೂರು ಜಿಲ್ಲೆ ಸೊ ಗ್ರಾಮೀಣ ರಸ್ತೆ ನೋಡಿದ್ರೆ ತಾಲೂಕು ಕೇಂದ್ರದಿಂದ ಪ್ರತಿಯೊಂದು ಗ್ರಾಮಗಳಿಗೂ ಎಲ್ಲ ಜಿಲ್ಲಾ ರಸ್ತೆಗಳು ಕಲ್ಪಿಸುವ ರಸ್ತೆಗಳನ್ನ ಗ್ರಾಮೀಣ ರಸ್ತೆ ಅಂತ ಹೇಳ್ತೀವಿ ಇವಳ ನಿರ್ಮಾಣ ನಿರ್ವಹಣೆ ತಾಲೂಕು ಪಂಚಾಯಿತಿ ಗ್ರಾಮ ಪಂಚಾಯತ್ ದಾಳಿಗೆ ಸೇರುತ್ತೆ ರಾಜ್ಯದಲ್ಲಿ ಒಟ್ಟು ಒಂದು ಲಕ್ಷದ ಎಪ್ಪತ್ತೇಳು ಸಾವಿರದ ಐನೂರ ನಲವತ್ತೆರಡು ಕಿಲೋಮೀಟರ್ ಇರತಕ್ಕಂಥ ಗ್ರಾಮೀಣ ರಸ್ತೆಗಳು ಇವೆ ಅಟ್ ಪ್ರೆಸೆಂಟ್ ಸೊ ನೆಕ್ಸ್ಟು ರೈಲು ಸಾರಿಗೆ ರೈಲು ಸಾರಿಗೆ ಅಂತ ತಕ್ಷಣ ರೈಲು ನಾವು ಮೆಟ್ರೋ ಇರುತ್ತೆ ಕೊಂಕಣ ರೈಲ್ವೆ ಅಂತ ಕರಿತೀವಿ ನಮ್ಮ ಕರ್ನಾಟಕದ ರೈಲ್ವೆ ಯಾವ ಆಂಡ್ರ ಬರುತ್ತೆ ಅಟ್ ಪ್ರೆಸೆಂಟ್ ನೈಋತ್ಯ ರೈಲ್ವೆ ಆಂಡ್ರಲ್ಲಿ ಬರ್ತಕ್ಕಂಥದ್ದು ಓಕೆ ಸೊ ಈ ರೈಲು ಸಾರಿಗೆ ಬಗ್ಗೆ ನಾವು ನೋಡೋದಾದ್ರೆ ಮೊದಲು ರೈಲು ಸಾರಿಗೆ ಯಾವಾಗ ಸಂಚಾರ ಆಗಿದ್ದು ಅದು ಬೇಕಾಗುತ್ತೆ ಸೊ ಕರ್ನಾಟಕದಲ್ಲಿ ಮೊಟ್ಟ ಮೊದಲು ರೈಲು ಸಂಚಾರ ಆಗಿದ್ದು ಸಾವಿರದ ಎಂಟುನೂರ ಅರವತ್ನಾಲ್ಕರಲ್ಲಿ ಇದೊಂದು ಬೆಂಗಳೂರು ಮತ್ತು ಮದ್ರಾಸು ನಗರಗಳ ಮಧ್ಯೆ ಮದ್ರಾಸ್ ರೈಲ್ವೆ ಕಂಪನಿ ನಿರ್ಮಿಸಿರುತ್ತೆ ಸೊ ಇಂಥ ಕ್ವಶನ್ಸ್ ಎಕ್ಸಾಂಪಲ್ ಬರೋದು ನೆಕ್ಸ್ಟ್ ಸಾವಿರದ ಒಂಬೈನೂರ ಐವತ್ತಾರರ ವೇಳೆಗೆ ಒಟ್ಟು ಎರಡು ಸಾವಿರದ ಐನೂರ ತೊಂಬತ್ತೈದು ಕಿಲೋಮೀಟರ್ಗಳಿದ್ದು ಅದು ದಕ್ಷಿಣ ರೈಲ್ವೆ ವಲಯಕ್ಕೆ ಸೇರಿತ್ತು ಯಾವಾಗ ಸಾವಿರದ ಒಂಬೈನೂರ ಐವತ್ತಾರು ತನಕ ನಮ್ಮದು ಸೌತ್ ರೈಲ್ವೆಗೆ ಸೇರಿತ್ತು ಆದರೆ ಇವಾಗ ನೈಋತ್ಯ ರೈಲ್ವೆ ವಲಯಕ್ಕೆ ಸೇರಿದೆ ಅದರ ಹೆಡ್ ಕ್ವಾರ್ಟರ್ಸ್ ನಿಮಗೆ ಎಲ್ಲಿದೆ ಹುಬ್ಬಳ್ಳಿ ಕೇಂದ್ರ ಇದೆ ಸೊ ನೈಋತ್ಯ ರೈಲ್ವೆ ಏನಿದೆ ಇವಾಗ ಹುಬ್ಬಳ್ಳಿ ಕೇಂದ್ರ ಅದರ ಒಂದು ಹೆಡ್ ಕ್ವಾರ್ಟರ್ಸ್ ಆಳಿತ ಕೇಂದ್ರ ಒಟ್ಟು ಮೂರು ಸಾವಿರದ ಐನೂರ ನಲವತ್ನಾಲ್ಕು ಕಿಲೋಮೀಟರ್ ಉದ್ದದ ರೈಲು ಮಾರ್ಗ ಇದೆ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲಾ ರೈಲು ಮಾರ್ಗ ಸಮಾನಾಗಿ ಹಂಚಕೆ ಆಗಿಲ್ಲ ಬೆಂಗಳೂರು ಬಳ್ಳಾರಿ ಬೆಳಗಾವಿ ಹಾಸನ ಉತ್ತರ ಚಿತ್ರದುರ್ಗ ಉಡುಪಿ ರಾಮನಗರ ದಕ್ಷಿಣ ಕನ್ನಡ ಜಿಲ್ಲೆ ಸರಾಸರಿ ಐವತ್ತಿಂದ ಇನ್ನೂರು ಕಿಲೋಮೀಟರ್ ಉದ್ದ ರೈಲ್ವೆ ಇದೆ ಆದರೆ ಕೊಡಗು ಜಿಲ್ಲೆಯಲ್ಲಿ ಯಾವ ರೈಲು ಮಾರ್ಗ ಇಲ್ಲ ಸೊ ಇದನ್ನು ಮ್ಯಾಪ್ ಮುಖಾಂತರ ನೋಡೋದಾದ್ರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ಮ್ಯಾಪ್ ಮುಖಾಂತರ ನೋಡಿದ್ರೆ ಇದ್ರಲ್ಲಿ ನಿಮ್ಗೆ ಏನು ಅರ್ಥ ಆಗೋಲ್ಲ ಬಟ್ ಕೊಡಗು ಜಿಲ್ಲೆ ಇದೆಯಲ್ಲ ಈ ಕೊಡಗು ಜಿಲ್ಲೆಯಲ್ಲಿ ಯಾವ ಒಂದು ರೈಲು ಮಾರ್ಗ ಇಲ್ಲ ಓಕೆ ಇಲ್ಲಿ ನಮ್ಗೆ ಏನ್ ಬೇಕಾಗತ್ತಂದ್ರೆ ಈ ಒಂದು ನೋಡಿ ಇದು ನೋಡ್ಕೊಳ್ಳಿ ಇದನ್ನ ಕೊಂಕಣ್ ರೈಲ್ವೆ ಅಂತ ಕೊಂಕಣ್ ರೈಲ್ವೆ ಇಸ್ ಕನೆಕ್ಟೆಡ್ ಬಿಟ್ವೀನ್ ಮಂಗಳೂರು ಟು ಮುಂಬೈ ಅಂದರೆ ಒಂದು ಕರಾವಳಿ ರೀಜನ್ಲಿರ್ತಕ್ಕಂಥದ್ದು ಕೊಂಕಣ ರೈಲ್ವೆ ಅಂತ ಕರಿತೀವಿ ಯಾಕೆಂದರೆ ಇಲ್ಲಿ ತುಂಬ ಸೇತುವೆಗಳಿರ್ತವೆ ಜರಿಗಳ ಮಧ್ಯ ಸೇತುವೆಗಳ ಮಧ್ಯ ಮತ್ತು ಸುರಂಗ ಮಧ್ಯೆ ಹೋಗ್ತಕ್ಕಂಥ ರೈಲ್ವೆ ಸೊ ಅದರಿಂದ ಅದನ್ನ ಕೊಂಕಣ ರೈಲ್ವೆ ಅಂತ ಸಪ್ರೇಟ್ ಮಾಡಿದ್ದೀವಿ ಸೊ ಇದ್ರ ಬಗ್ಗೆ ನಾವು ತಿಳ್ಕೊಡ್ತಾ ಹೋಗೋಣ ಕೊಂಕಣ ರೈಲ್ವೆ ಏನಂದ್ರೆ ಇದು ಪಶ್ಚಿಮ ಕರಾವಳಿ ಮಹತ್ವಪೂರ್ಣವಾದ ರೈಲ್ವೆ ಮಾರ್ಗ ಇದು ಮಂಗಳೂರು ಮುಂಬೈನ ನಡುವಿನ ಪ್ರಾ ಪ್ರಯಾಣ ಅವಧಿನ ನಲವತ್ತೊಂದು ಗಂಟೆಗಳಿಗಿಂತ ಹದಿನೆಂಟುಗಳಿಗೆ ಕಡಿಮೆ ಮಾಡಿರ್ತಕ್ಕಂಥದ್ದು ಇದರ ಉದ್ದೇಶ ಇದರ ಉದ್ದ ಕರ್ನಾಟಕದಲ್ಲಿ ಇನ್ನೂರ ಎಪ್ಪತ್ತ್ಮೂರು ಕಿಲೋಮೀಟರ್ ಇದೆ ಹದಿಮೂರು ಪ್ರಮುಖ ಮತ್ತು ಮುನ್ನೂರು ಹತ್ತು ಇತರ ಸೇತುವೆಗಳಿಗೆ ಗಳ ಮೇಲೆ ಹೋಗ್ತಕ್ಕಂಥದ್ದು ಇದು ಚರಾವತಿ ನದಿಗೆ ಸೇವೆ ಕಟ್ಟ ಸೇತುವೆ ಕಟ್ಟಿರೋ ಮುಖಾಂತರ ಕಾಳಿ ನದಿಗೆ ಸೇತುವೆ ಮುಖಾಂತರ ಹೋಗ್ತಕ್ಕಂಥದ್ದು ಮತ್ತು ಹಲವಾರು ಸುರಂಗ ಮಾರ್ಗಗಳ ಮುಖಾಂತರ ಕೂಡ ಇದು ಪಾಸಾಗಿ ಹೋಗ್ತಕ್ಕಂಥದ್ದು ಸೊ ಇದು ಬಿಟ್ಟರೆ ಮೆಟ್ರೋ ರೈಲು ನಿಮ್ಗೆ ಗೊತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಮೊಟ್ಟ ಮೊದಲ ಮೆಟ್ರೋ ರೈಲು ನಮಗೆ ಬೈಯ್ಯಪ್ಪನಹಳ್ಳಿ ಎಂ ಜಿ ರಸ್ತೆಯಲ್ಲಿರ್ತಕ್ಕಂಥ ಕಾರ್ಯಾರಂಭ ಕೊಡ್ತು ಬಟ್ ಎರಡು ಸಾವಿರದ ಹದಿನೇಳರಲ್ಲಿ ನಿಮಗೆ ಮೆಟ್ರೋ ರೈಲ್ನ ಮೊದಲನೇ ಹಂತದ್ದು ಕಂಪ್ಲೀಟು ಬೆಂಗಳೂರು ಆಗಿರ್ತಕ್ಕಂಥದ್ದು ಸೊ ಮೆಟ್ರೋ ಈಸ ನಗರ ರೈಲು ಯೋಜನೆ ನಿಮ್ಗೆ ಗೊತ್ತಿರೋ ಟ್ರಾಫಿಕ್ನ ಒಂದು ಸಮಸ್ಯೆನ ಕಮ್ಮಿ ಮಾಡಲು ಮಾಡಿರ್ತಕ್ಕಂಥದ್ದು ಸೊ ಇದು ಬಿಟ್ರೆ ನಮಗೆ ವಾಯು ಸಾರಿಗೆ ಇಂಪಾರ್ಟೆಂಟ್ ಆಗುತ್ತೆ ವಾಯು ಸಾರಿಗೆ ಅತಿ ವೇಗ ಚಾಲಿತ ಸಾರಿಗೆ ಇಲ್ಲೂ ಕೂಡ ನಮಗೆ ವಾಯು ಸಾರಿಗೆಯಲ್ಲಿ ಪ್ರಮುಖವಾಗಿ ಯಾವಾಗ ಮೊದಲಾಯಿತು ಅನ್ನೋದು ಎಕ್ಸಾಂಪಲ್ ಕೇಳ್ತಾ ಇರ್ತದೆ ಕರ್ನಾಟಕದ ಮೊದಲ ವಾಯುನ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಬೆಂಗಳೂರು ಮತ್ತು ಹೈದರಾಬಾದ್ ನಡುವೆ ಡೆಕ್ಕನ್ ಏರ್ವೇಸ್ ಎಂಬ ಕಂಪನಿ ಪ್ರಾರಂಭಿಸಿತು ಸೊ ಇಲ್ಲಿ ಕಂಪ್ನಿ ಯಾವುದು ಡೆಕ್ಕನ್ ಏರ್ವೇಸ್ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಬೆಂಗಳೂರು ಹೈದರಾಬಾದ್ ನಡುವೆ ಸೊ ಭಾರತೀಯ ವಿಮಾನ ಸಂಚಾರ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ರಾಷ್ಟ್ರೀಕರಣಗೊಂಡಿತ್ತು ಇಂಡಿಯನ್ ಏರ್ಫೋ ಏನು ಇಂಡಿಯನ್ ಏರ್ವೇಸ್ ಏನಿದೆ ಅದು ಒಂಬೈನೂರ ಐವತ್ ಮೂರಲ್ಲಿ ರಾಷ್ಟ್ರೀಕರಣ ಹೊಂದಿತ್ತು ಇದು ಬಿಟ್ಟು ಇಂಡಿಯನ್ ಏರ್ ಸಂಸ್ಥೆ ಆರಂಭಗೊಂಡ ಮೇಲೆ ಬೆಂಗಳೂರಿನ ವಿವಿಧ ಕೇಂದ್ರಗಳಿಗೆ ವಿಮಾನ ಸೌಲಭ್ಯ ಕಲ್ಪಿಸಲಾಗಿದೆ ರಾಜ್ಯದ ರಾಜಧಾನಿಯಲ್ಲಿ ಬೆಂಗಳೂರು ಸಾವಿರದ ಒಂಬೈನೂರ ನಲವತ್ತರ ಅಂತಾರಾಷ್ಟ್ರೀಯ ವಿಮಾನವೆಂದು ಘೋಷಿಸಲ್ಪಟ್ಟಿತ್ತು ಜೊತೆಗೆ ಈಗ ಬೆಳಗಾವಿ ಕೂಡ ಅಂತಾರಾಷ್ಟ್ರೀಯ ಮತ್ತೆ ಮಂಗಳೂರು ಕೂಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸೊ ಇಲ್ಲಿ ಹುಬ್ಬಳ್ಳಿ ಮೈಸೂರು ಈ ಮೈಸೂರಲ್ಲ ದೇಶೀಯ ವಿಮಾನ ಈಗ ಮಂಗಳೂರು ಕೂಡ ಅಂತಾರಾಷ್ಟ್ರೀಯ ವಿಮಾನ ಮೈಸೂರು ಗುಲ್ ಈಗ ಇವಾಗ ಓಪನ್ ಆಗಿರ್ತಕ್ಕಂಥ ರೀಸೆಂಟಾಗಿ ಯಾವುದು ಕಲಬುರಗಿ ಗುಲ್ಬರ್ಗ ಅಂತ ಕರಿತೀವಿ ಕಲಬುರ್ಗಿಯಲ್ಲಿ ಇವಾಗ ಎರಡು ಸಾವಿರದ ಹತ್ತೊಂಬತ್ತು ನವೆಂಬರಲ್ಲಿ ಮುಖ್ಯಮಂತ್ರಿಗಳು ಕರ್ನಾಟಕ ಮುಖ್ಯ ಉದ್ಘಾಟನೆ ಮಾಡಿದ್ದಾರೆ ಸೊ ಇದು ನೆಕ್ಸ್ಟು ಈ ಹಿಂದೆ ಮಂಗಳೂರು ನಗರ ಎಚ್ ಎಲ್ಲ ಇದ್ದಿದ್ದು ನಿಮ್ಗೆ ಗೊತ್ತಿದೆ ಅದನ್ನ ನಾವು ದೇವನಹಳ್ಳಿಗೆ ಸಹ ಎರಡು ಸಾವಿರದ ಎಂಟರಲ್ಲಿ ಸ್ಥಳಾಂತರ ಮಾಡಿ ಮಾಡಿರ್ತೀವಿ ಸೊ ದೇವನಹಳ್ಳಿ ವಿಮಾನ ನಿಲ್ದಾಣವನ್ನು ಹಸಿರು ಕ್ಷೇತ್ರದ ವಿಮಾನ ನಿಲ್ದಾಣ ಅಂತ ಮಾಡ್ತಿ ಅಂತ ಕರಿತೀವಿ ಗ್ರೀನ್ಫೀಲ್ಡ್ ಏರ್ಪೋರ್ಟ್ ಅಂತ ಕರಿತೀವಿ ಅದನ್ನ ಈಗ ಅದನ್ನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಹೆಸರುವಾಸಿಯಾಗಿದೆ ಸೊ ಇದು ಬಿಟ್ಟರೆ ನಮಗೆ ಮುಖ್ಯವಾಗಿ ನೆಕ್ಸ್ಟ್ ಜಲ ಸಾರಿಗೆ ಜಲ ಸಾರಿಗೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಜಲ ಸಾರಿಗೆ ಅಂದ ತಕ್ಷಣ ಕರ್ನಾಟಕದಲ್ಲಿ ಒಳನಾಡಿದ ಮತ್ತು ಸಮುದ್ರ ಜಲ ಸ ಜಲ ಸಂಚಾರಕ್ಕೆಲ್ಲರೂ ರೂಢಿಯಲ್ಲಿದೆ ಆದರೆ ಕರ್ನಾಟಕ ನೋಡಿ ಇದು ಜಿಯೋಗ್ರಫಿ ವೆರಿ ಇಂಪಾರ್ಟೆಂಟು ನಮ್ಮ ಕರ್ನಾಟಕದಲ್ಲಿ ಒಳ ಜಲ ಸಾರಿಗೆ ಇಲ್ಲ ಒಳ ಜಲ ಸಾರಿಗೆ ಅಂತಂದ್ರೇನು ಇನ್ಲ್ಯಾಂಡ್ ವಾಟರ್ ವಾಟರ್ ವೇಸ್ ಅಂತ ಕರಿತೀವಿ ನಮಗೆ ಈ ನಾರ್ತ್ ಅಂದರೆ ನಾರ್ತ್ ಉತ್ತರ ಭಾರತದಲ್ಲಿ ಏನು ಗಂಗಾ ಜಲ ನದಿಗೆ ಮತ್ತು ಬ್ರಹ್ಮಪುತ್ರ ಆಗಿರ್ಬೋದು ಆ ನದಿಯಲ್ಲಿ ದಕ್ಷಿಣ ಭಾರತದಲ್ಲಿ ಒಳ ಜಲ ಸಾರಿಗೆ ನಮಗೆ ಸಿಗೋಲ್ಲ ಏನಕ್ಕೆ ನಮ್ಮದು ಸಿಸ್ಟಮ್ ಫೀಚರ್ ಹಂಗೆ ಇರೋದು ಯಾಕಂದರೆ ನಮ್ಮದು ಒಂದು ಡೆಕ್ಕನ್ ಪ್ರಸ್ಥಭೂಮಿ ಆದ್ದರಿಂದ ಇಲ್ಲಿ ನಮಗೆ ನದಿ ಒಂದು ಲೈನಲ್ಲಿ ಅರಿಯೋಲ್ಲ ಏರಿಳಿತಗಳಿರ್ತವೆ ಜರಿಗಳು ಸೃಷ್ಟಿ ಆಗ್ತವೆ ಆದರೆ ಉತ್ತರ ಭಾರತದ್ದು ಪ್ಲೇನ್ ಪ್ಲೇನ್ ಅದು ಅಲ್ಲಿ ಒಂದು ಜಲ ಸಾರಿಗೆ ಒಳ ಜಲ ಸಾರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಬಟ್ ನಮ್ಮ ಕರ್ನಾಟಕದಲ್ಲಿ ಅಥವಾ ನಮ್ಮ ದಕ್ಷಿಣ ಭಾರತದನ್ನ ತಗೊಂಡ್ರೆ ಜಲ ಸಾರಿಗೆ ಒಳ ಜಲ ಸಾರಿಗೆ ತುಂಬ ಕಮ್ಮಿ ಸೊ ಅಂದರೂ ಕೂಡ ಸ್ವಯ ಸ್ವಲ್ಪ ಸ್ವಲ್ಪ ತೆಪ್ಪಗಳನ್ನ ಓಡಿಸ್ಕೊಂಡು ಒಂದು ಸಣ್ಣ ಪುಟ್ಟ ಇದರಲ್ಲೂ ಕೂಡ ಜಲ ನಾವು ಮತ್ತೆ ಯಂತ್ರಾಚಲಿತ ದೋಣಿಗಳನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇರ್ತೀವಿ ಒಳನಾಡಿನ ಜಲಸಂಚಾರ ನಾಡ ದೋಣಿ ಹರಿಗೋಲು ತೆಪ್ಪಗಳಿಗೆ ಸೀಮಿತಗೊಂಡಿತ್ತು ಇತ್ತೀಚೆಗೆ ಯಂತ್ರಾಚಲಿತ ದೋಣಿಗಳನ್ನು ಕೂಡ ನಾವು ರೂಢಿ ಬಂದಿದೆ ಸೊ ಸಣ್ಣ ಪುಟ್ಟ ಜಲಸಾರಿಗೆಗಳನ್ನ ನೋಡಿದ್ರೆ ಒಳ ಜಲ ನದಿಗಳ ಮುಖಾಂತರ ಮಾಡ್ತಕ್ಕಂಥ ನೋಡಿದ್ರೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಕಂಡು ಬರುತ್ತೆ ಯಾಕಂದರೆ ಅಲ್ಲಿ ಒಂದು ಸಿಸ್ಟಮು ಚೆನ್ನಾಗಿದೆ ಈ ಜಿಲ್ಲೆಗಳಲ್ಲಿ ಹರಿಯುವ ಗಂಗಾವಳಿ ಕಾಳಿ ಶರಾವತಿ ಹಾಲಡಿ ಚಕ್ರ ಕೊಲ್ಲೂರು ಉದ್ಯಾನ ನೇತ್ರಾವತಿ ನದಿಗಳು ಮುಖ್ಯ ಒಳನಾಡು ಜಲಸಾರೆಯನ್ನು ಪೂರಿಸುತ್ತವೆ ಕೃಷ್ಣಾ ನದಿಯನ್ನು ದಾಟಲು ಹಲವೆಡೆ ದೋಣಿಗಳನ್ನು ಬಳಸಲಾಗುವುದು ರಸ್ತೆ ಮತ್ತು ಸಂಚಾರ ಸೌಲಭ್ಯ ಅಭಿವೃದ್ಧಿಯಿಂದ ಜಲ ಸಾರಿಗೆ ವ್ಯವಸ್ಥೆ ಆಗಿದೆ ಅಂದರೆ ಈ ಜಲ ಸಾರಿಗೆ ಏನಾಗಿದೆ ಅಂದರೆ ನಮ್ಮ ಈಗ ನೋಡಿ ಇದೆಲ್ಲ ಮಲೆನಾಡು ಪ್ರದೇಶ ಅಲ್ಲಿಗೆ ನಮಗೆ ಈ ಭೂ ಸಾರಿಗೆ ಇದೆಯಲ್ಲ ಜಲ ಸಾರಿಗೆ ವ್ಯವಸ್ಥೆಗೆ ರೀಚ್ ಆಗಿ ಭೂ ಸಾರಿಗೆದು ಆ್ಯಕ್ಸಸ್ ಕಮ್ಮಿ ಇದೆ ಸೊ ಅದರಿಂದ ಇದು ಕೂಡ ನಮಗೆ ಇನ್ನು ಇಂಪ್ರೂವ್ ಮಾಡಬೇಕಾಗಿದೆ ಡೆವಲಪ್ ಮಾಡಬೇಕಾಗಿದೆ ಸೊ ಮುಖ್ಯವಾಗಿ ಜಲ ಸಾರಿಗೆ ಅಂತ ತಕ್ಷಣ ಬಂದರಗಳ ಬಗ್ಗೆ ಬಂದು ಕೂಡ ನಾವು ತಿಳ್ಕೊಬೇಕಾಗತ್ತೆ ಸೊ ಬಂದರಗಳು ಅಂದರೆ ಏನು ಹಡಗು ನಿಲ್ಲುವ ಸಮುದ್ರ ತೀರ ನಮ್ಮ ಮಂಗಳೂರು ಬಂದರು ಒಂದು ನ್ಯಾಚುರಲ್ ಹಾರ್ಬರ್ ಅದು ನ್ಯಾಚುರಲ್ ಇದು ನೈಸರ್ಗಿಕ ಬಂದರು ಅಂತೀವಿ ನೈಸರ್ಗಿಕ ಬಂದರು ಅಂದರೆ ಅದಾಗ ಅದೇ ನಿರ್ಮಾಣ ಆಗಿರುವ ನಾವು ನಿರ್ಮಾಣ ಮಾಡಿಲ್ಲ ಓಕೆ ಅಲ್ಲಿ ಏನಾಗುತ್ತೆ ಅಂದರೆ ಬಂದರೆಗಳು ನಮ್ಗೆ ಏನಿಗೆ ಇಂಪಾರ್ಟೆಂಟ್ ಆಗುತ್ತೆ ಒಂದು ಆಮದು ರಫ್ತುಗಳಿಗೆ ಇಂಪಾರ್ಟೆಂಟ್ ಕೂಡ ಆಗುತ್ತೆ ಸೊ ಇಲ್ಲಿ ಮೀನುಗಾರಿಕೆ ವ್ಯಾಪಾರ ಜನನ ಜನರ ಪ್ರಯಾಣ ಸರಕು ಸಾಗಣೆ ಅಡೆಗಳನ್ನು ಬಳಸ್ತಾರೆ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತೈದನೇ ಅಷ್ಟು ಸಣ್ಣ ದೊಡ್ಡ ಬಂದರುಗಳಿದೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಬಂದರು ಅಭಿವೃದ್ಧಿ ಇಲಾಖೆ ಏನಿದೆ ಸ್ಥಾಪನೆಗೊಂಡಿತು ನವಮಂಗಳೂರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಮೇ ನಾಲ್ಕರಂದು ಭಾರತದ ಒಂಬತ್ತನೇ ಪ್ರಮುಖ ಬಂದರು ಅಂತ ಘೋಷಿಸಲ್ಪಟ್ಟಿತ್ತು ಭಾರತದ ಒಂಬತ್ತನೇ ಪ್ರಮುಖ ಬಂದರು ಕರ್ನಾಟಕದಲ್ಲಿ ನವಮಂಗ್ಳೂರು ಇದನ್ನು ಕರ್ನಾಟಕದ ಹೆಬ್ಬಾಗಿಲು ಅಂತ ಕೂಡ ಕರಿತೀವಿ ಈ ಬಂದರಿನಿಂದ ಕಬ್ಬಿಣದ ಅದಿರು ಕಾಫಿ ಸಾಂಬಾರ ಪದಾರ್ಥ ಗೋಡಂಬಿ ಶ್ರೀಗಂಧ ಹೆಂಚು ಕ್ರೋಮೈಡ್ ಗ್ರಾನೇಟ್ ಚಿಲೆ ಸಂಸ್ಕೃತದ ಹಣ್ಣು ಮತ್ತು ಮೀನುಗಳು ರಫ್ತಾಗ್ತವೆ ಜೊತೆ ಪೆಟ್ರೋಲಿಯಂನ ನಾವು ಆಮದು ಮಾಡ್ಕೋತೀವಿ ಇದರ ಜೊತೆಗೆ ರಾಜು ಹತ್ತು ಚಿಕ್ಕ ಬಂದರುಗಳನ್ನ ಅಭಿವೃದ್ಧಿಪಡಿಸಿದೆ ಸಣ್ಣ ಪುಟ್ಟ ಬಂದರುಗಳು ಅವುಗಳಂದರೆ ಹಳೆಯ ಮಂಗಳೂರು ಬಂದರು ಮಲ್ಪೆ ಹಂಗಾರಕಟ್ಟೆ ಕುಂದಾಪುರ ಪಡುಬಿದ್ರಿ ಭಟ್ಕಳ ಹೊನ್ನಾವರ ಬೆಲೆಕೇರಿ ತದ್ರಿ ಕಾರವಾರ ಇವರುಗಳಲ್ಲಿ ಕಾರವಾರ ಬಂದರು ಅತಿ ಸುಂದರವಾದ ಬಂದರು ಎಂದು ಪ್ರಸಿದ್ಧಿ ಇಲ್ಲಿ ಸರ್ವ ಋತು ಬಂದರಾಗಿದ್ದು ತನ್ಮೂಲಕ ಕಬ್ಬಿಣದಾದಿರೋ ಮ್ಯಾಗ್ನೀಸ್ ಗ್ರಾನೆಟ್ ವ್ಯವಸಾಯೋತ್ಪನ್ನಗಳು ರಫ್ತು ಮಾಡ್ತವೆ ಸೊ ಕಾರವಾರ ಬಂದರೂ ಮಂಗಳೂರು ಬಂದರೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಲಾಸ್ಟ್ ಇಯರ್ ಎಕನಾಮಿಕ್ ಸರ್ವೆ ಏನಾಗಿದೆ ಈವನ್ ಕರೆಂಟ್ ಎಫೇರಲ್ಲೂ ಕೂಡ ನಿಮಗೆ ನೆನಪಿರಲಿ ಎಕನಾಮಿಕ್ ಸರ್ವೆ ನಾನು ಏನು ಮಾಡ್ತಾಯಿದ್ದೀನಿ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ಫೈವ್ ಅಪ್ಲೋಡ್ ಆಗಿದೆ ಅದರಲ್ಲಿ ಅದು ನನ್ನ ಪ್ರೈವೇಟ್ ಬೇರೆ ಒಂದು ಚಾನಲ್ ಆಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಕೂಡ ಏನಾಗುತ್ತೆ ಅಂತಂದರೆ ಬಂದಿರಲಿಂದ ಏನೋ ನಾವು ಆಮದು ರಫ್ತು ಮಾಡ್ಕೋತೀವಿ ಹೆಚ್ಚು ವಹಿವಾಟಾಗಿರೋದು ಕಾರವಾರ ಬಂದರಿಂದ ಸೆಕೆಂಡ್ ಪ್ಲೇಸು ಮಂಗಳೂರು ಬಂದರಿಂದ ಇದು ಕೂಡ ನೆನಪಿಟ್ಕೊಳ್ಳಿ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ ಸೊ ಇದು ಇಷ್ಟು ಪ್ರಮುಖವಾಗಿರ್ತಕ್ಕಂಥ ನಮ್ಮ ಕರ್ನಾಟಕದ ಜಿಯೋಗ್ರಫಿ ಸ್ನೇಹಿತರೆ ನಾವು ಕರ್ನಾಟಕ ಜಿಯೋಗ್ರಫಿ ಆಲ್ಮೋಸ್ಟ್ ಈ ಒಂದು ನಾಲ್ಕು ಪಾರ್ಟಲ್ಲಿ ಎಲ್ಲ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದೀನಿ ಇನ್ನು ಒಂದು ಉಳ್ಕೊಂಡಿರೋದು ಯಾವುದು ಅಂತಂದರೆ ಜನಸಂಖ್ಯೆ ಕರ್ನಾಟಕದ ಜನಸಂಖ್ಯೆ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಗ್ರಾಮೀಣ ಕರ್ನಾಟಕ ಜನಸಂಖ್ಯೆ ಮತ್ತು ರಾಜ್ಯಗಳಲ್ಲಿ ಹೇಗಿದೆ ಮತ್ತು ಈ ಒಂದು ಲಿಂಗಾನುಪಾತ ಏನಿದೆ ಸಾಕ್ಷರತೆ ಹೇಗಿದೆ ನಮ್ಮ ಜಿಲ್ಲೆಗಳಲ್ಲಿ ಮತ್ತು ಪುರುಷರು ಮಹಿಳೆಯರ ಸಾಕ್ಷರತೆ ಏನು ಸೊ ಇದೆಲ್ಲ ಕಂಪ್ಲೀಟು ಈ ಒಂದು ಕರ್ನಾಟಕದ ಜನಸಂಖ್ಯಾ ಇದನ್ನು ನಾವು ಸೆನ್ಸಸ್ನ ಗಣತಿನ ನೋಡಬೇಕಾಗತ್ತೆ ಅದನ್ನು ಮಾಡಿದ್ರೆ ಕರ್ನಾಟಕದ ಜಿಯೋಗ್ರಫಿ ಕಂಪ್ಲೀಟ್ ಕಂಪ್ಲೀಟ್ ಆಗುತ್ತೆ ಸೊ ತಮ್ಮ ಅನಿಸ್ ಈಗೇನಾದ್ರೂ ಡೌಟ್ಸ್ ಇದೆ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ ಮತ್ತೆ ನಾನು ಮುಂದಿನ ವೀಡಿಯೋಲಿ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಸೊ ಧನ್ಯವಾದಗಳು ಸ್ನೇಹಿತರೆ